ಹೇಳಿ. ಹದಿನಾರು ಒಂಬತ್ತು ಈ ತಿಂಗಳು, ಹದಿನಾರು ಒಂಬತ್ತು 2021 ನಡೆದಿರತಕ್ಕಂಥದ್ದು. ಹೋಮ್ ಮಿನಿಸ್ಟರ್ ಅಲ್ಲಿ ಈ ನಂಜನಗೂಡಲ್ಲಿ ದೇವಸ್ಥಾನ ಹೊಡೆದಾಕ್ಬಿಟ್ಟಿದ್ರಲ್ಲ, ಈ ದೇವಸ್ಥಾನ ಧ್ವಂಸ ಮಾಡಿದ ಮೇಲೆ ಹಿಂದೂ ಜಾಗರಣ ವೇದಿಕೆಯವರು ಅರಮನೆ ಹತ್ರ ದೇವಸ್ಥಾನದ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ರು. ಇವರು ಮೊಹಮ್ಮದ್ ಸಫ್ದರ್ ಕೈಸರ್ ಅನ್ನೋರು ವಿಡಿಯೋ ತಗಡೆ ಎಲ್ಲ ಫೋಟೋಗ್ರಾಫರ್ಸ್ ಹೋಗಿದ್ರು, ಇವರು ಹೋಗಿದ್ದಾರೆ, ವಿಡಿಯೋ ಟಿ ವಿ ಅವರೆಲ್ಲ ಹೋಗಿದ್ದಾರೆ, ಇವರು ಹೋಗಿದ್ದಾರೆ. ಇವರನ್ನ ಬೇರೆ ಧರ್ಮದವರು ಅಂತಕೊಂಡು ವಿಡಿಯೋ ಮಾಡ್ತಿದ್ದವರಿಗೆ ಯದ್ವಾ ತದ್ವಾ ಹಿಂದೂ ಜಾಗರಣಕ್ಕೆ ಅವರು ಹೊಡೆದಿದ್ದಾರೆ. ಈಗ ಅವ್ರ ಮೇಲೆ ಇವತ್ತಿನವರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನಾನು ಒತ್ತಾಯ ಏನು ಅಂತಂದರೆ ಹೋಮ್ ಮಿನಿಸ್ಟ್ರಿಗೆ, ದಿಸ್ ಇಸ್ ನಾಟ್ ಫೇರ್. ಇದು ಪತ್ರಿಕಾ ಧರ್ಮನ ನೀವು ನಾಶ ಮಾಡ್ತಕ್ಕಂಥದ್ದು, ಅದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಇದು. ಅವರು ಕೂಡ ಪತ್ರಕರ್ತರು, ಒಬ್ಬರು ಒಂದು ಪತ್ರಿಕೆ ನಡೆಸ್ತಾರೆ, ಕೌಶಲ್ ಅಂತಕ್ಕಂಥ ಒಂದು ಪತ್ರಿಕೆ ನಡೆಸ್ತಾರೆ. ಅದರ ಪತ್ರಕರ್ತರಾಗಿ ಬಂದಿರ್ತಕ್ಕ ಯಾವ ಪತ್ರಿಕೆ, ಯಾವ ಪತ್ರಿಕೆ ಅಂತ ಕೇಳ, ಕೌಶಲ್ ರಾಷ್ಟ್ರೀಯ ಸಹಾರ ಮತ್ತು ಸ್ಥಳೀಯವಾಗಿ ಕೌಶಲ್ ಪತ್ರಿಕೆ, ಕೌಸ ಹೌದು, ಉರ್ದು ಪತ್ರಿಕೆ, ಉರ್ದು ಪತ್ರಿಕೆ. ಅದರ ಪತ್ರಕರ್ತ ಇವರು, ಗೊತ್ತಾಯ್ತು ಗೊತ್ತಾಯ್ತು, ಮೊಹಮ್ಮದ್ ಸಫ್ದರ್ ಕೌಶಲ್. ಇವರು ಫೋಟೋ ತಗೊಳಕ್ ಹೋದ್ರೆ ಓಕೆ, ಬೇರೆಯವರೆಲ್ಲ ಇದಾರೆ, ಪತ್ರಿಕಾ ಮೀಡಿಯಾದವ್ರು ಇದಾರೆ, ಅವ್ರನ್ನ ಬಿಟ್ಬಿಟ್ಟು ಇವ್ರಿಗೆ ಒಡೆಯೋದು ಯಾಕೆ ಗೊತ್ತಾಯ್ತು? ಇದು ಗುಂಡಾಗಿರಿ ಅಲ್ವಾ? ಅದಕ್ಕೆ ನಾನು ಕೂಡಲೇ ಅವ್ರು ಯಾರ್ಯಾರು ಒಡೆದಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥದ್ದು. ಗೃಹ ಸಚಿವರು, ಗೃಹ ಸಚಿವರು ಈಗ ಆಯ್ತು ಅವ್ರೆ ಕೊಡ್ಲಿ, ಗೃಹ ಸಚಿವರು ಏನ್ ತೊಂದ್ರೆ ಇಲ್ಲ ನನಗೆ. ಇವ್ರು ನಮ್ಮ ಎಮ್ ಎಲ್ ಎ ಸಾಹೇಬ್ ಒಂದಷ್ಟು ಫೋಟೋ ಕೊಟ್ಟರು, ಪೊಲೀಸ್ ಎದುರುಗಡೆನೆ ಕಟ್ಟಿನ ಪತ್ರ ಇಟ್ಕೊಂಡು ಹೊಡಿತಾ ಇದ್ದಾರೆ. ಇದು ಅಂದ್ರೆ ಇದು ಬೇರೆ ಇನ್ ಯೋಚನೆ ಮಾಡೋದಿಲ್ಲ. ಹೋಮ್ ಮಿನಿಸ್ಟರ್ ಹ್ಯಾಸ್ ಓನ್ಲಿ ಆಪ್ಷನ್ ಟು ರಿಜಿಸ್ಟರ್ ಎ ಕೇಸ್. ಕೇಳೋಣ, ಏನ ಅಲ್ಲ ಏನಾಗಿದೆ ಅಂತ ಕೇಳ್ಬೋಣ. ಅವ್ರ ಮಾಹಿತಿ ಇದ್ರೆ ಮಾಹಿತಿ, ಇಲ್ಲಾಂದ್ರೆ ತರಿಸ್ಕೊಂಡು ಕೊಡ್ಬೇಕಾಗತ್ತೆ ಏನಾದ್ರು. ನೋಡಿ, ಉತ್ತರ ಇಲ್ಲಾಂದ್ರೆ ಆಮೇಲೆ ಕೊಡ್ಸ. ಮೊನ್ನೆ ಮೈಸೂರಿನ ಶಾಸಕರು ಮಿತ್ರರಾಗಿರ್ತಕ್ಕಂಥ ಶೇಟ್ ಅವರು, ಅಪೋಸಿಷನ್ ಲೀಡರ್ ಮೊನ್ನೆ ಡಿ ಕೆ ಶಿವಕುಮಾರ್ ಎತ್ತಿರ್ತಕ್ಕಂಥ ಈ ಪ್ರಕರಣದ ಬಗ್ಗೆ ನಾನು ಡೀಟೇಲ್ ವರದಿಯನ್ನು ತರಿಸಿ ತಮ್ಮ ಕೈ ಕೊಡ್ತೇನೆ. ಯಾರು ಯಾರು ಅಪರಾಧಿಗಳಿದ್ದಾರೆ, ಕಾನೂನು ಬಾಹಿರವಾಗಿ ಏನೇ ಕೃತ್ಯ ನಡೆದರೂ ಕೂಡ ಅವ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೂ ಕೂಡ ಸೂಚಿಸ್ತೇನೆ. ಓಕೆ, ಈಗ ಸಿದ್ದರಾಮಯ್ಯ ಅವರು ತಾವು 69 ಅಡಿಯಲ್ಲಿ ತಮ್ಮ ಇದನ್ನ ಚರ್ಚೆ ಶುರು ಮಾಡ್ಬೇಕು, ನಿಯಮ 69 ಅಡಿಯಲ್ಲಿ ಚರ್ಚೆ ಶುರು ಮಾಡ್ಬೇಕು. ಮೈಸೂರು ಚಾಮುಂಡಿ ರಿಂಗ್ ರಸ್ತೆ. ಓಕೆ, ಕೂತ್ಕೊಳ್ಳಿ ಪ್ಲೀಸ್. ಓಕೆ, ಕೂತ್ಕೊಳ್ಳಿ, ಕ್ರಮ ತಗತ್ತೀವಿ ರಿಜ್ವಾನ್. ಓಕೆ, ಸಿದ್ದರಾಮಯ್ಯ ಅವರು ತಾವು, ನಾನು ಮೈಸೂರು ಚಾಮುಂಡಿಪುರದ ರಿಂಗ್ ರಸ್ತೆ. ಓಕೆ, ಮನೆ ಅಧ್ಯಕ್ಷರೇ, ನಿಮಗೆ ಮೊದಲಿಗೆ ಧನ್ಯವಾದಗಳು. ಯಾಕಂತಂದರೆ ತಡವಾಗಾದರೂ ಕೂಡ ತಗೊಂಡಿದ್ದೀರಲ್ಲ ಹೇಳಿ, ನೀವು ಸಾಕ್ಷಿ ಇದ್ದೀರಿ ಎಲ್ಲದಕ್ಕೂ. ಇಲ್ಲೇನಾಗ್ತಾ ಇದೆ ನೋಡ್ತಿದ್ದೀರಿ. ನಾನು ನಿಮ್ಮನ್ನು ಬೇರೆ ತಪ್ಪು ಕಂಡಿಡಿತಾ ಇಲ್ಲ. ಓಕೆ, ನನಗೆ ಇದು ಎಷ್ಟು ದಿನ ಆಯಿತು ನಾನು ಕೊಟ್ಟು. ಸರಿ ಸರಿ, ಭಾಳ ಮಹತ್ವವಾದಂಥ ವಿಚಾರ. ಓಕೆ, ಆದ್ದರಿಂದ ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ನಿಮ್ಮ ಮಹಿಳಾ ಸದಸ್ಯರು ಈ ವಿಷಯದ ಬಗ್ಗೆ, ನಿಮ್ಮ ಪಕ್ಷದ ಮಹಿಳಾ ಸದಸ್ಯರು ಈ ಬಗ್ಗೆ ಮಾತಾಡ್ತೀವಿ ಅಂತ ನನಗೊಂದು ಪತ್ರ ಕೊಟ್ಟಿದ್ದಾರೆ, ಅದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದ್ರ ಮೇಲೆ ಮಾತಾಡಿ ಅಂತ ಹೇಳಿ. ಅದಕ್ಕೆ ಸರಿ, ನಿಮ್ದಾದ್ಮೇಲೆ ಅವ್ರಿಗೆ ಕೊಡ್ತೀನಿ ಅಂತ ಕೊಡಿ. ಅವ್ರಿಗೆ ಅವ್ರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದೀನಿ. ಓಕೆ, ಮಾತಾಡಕ್ಕೆ ಹೇಳಿದ್ದೀನಿ. ಮನೆ ಅಧ್ಯಕ್ಷರೇ, ಮೈಸೂರು ನಗರದಲ್ಲಿ 24 ಆಗಸ್ಟ್ 2021 ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಒಬ್ಬ ಎಂ ಬಿ ಎ ಸ್ಟೂಡೆಂಟು ಅವಮ್ಮ, ಆ ಹುಡುಗಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂ ಬಿ ಎ ಓದ್ತಾ ಇದ್ದಾರೆ, ಮೊದಲನೇ ವರ್ಷದ ಎಂ ಬಿ ಎ ಸ್ಟೂಡೆಂಟ್. ಅವರು ಮತ್ತು ಅಪ್ಪಯ್ಯ ಅಂತಕ್ಕಂಥ, ಎಂ ಅಪ್ಪಯ್ಯ ಅಂತಕ್ಕಂಥ ಹುಡುಗ, 24 ವರ್ಷದ ಹುಡುಗ, ಇಬ್ಬರು ಮೋಟರ್ ಬೈಕ್ನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲು, ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ,
ಜೆ ಎಸ್ ಶೇಷಣ್ಣವರ ಆಯುರ್ವೇದಿಕ್ ಕಾಲೇಜಿನಿಂದ ಮುಂಭಾಗ ಅಲ್ಲಿಂದ ಬಂದ್ರೆ ರಿಂಗ್ ರೋಡ್ ನಲ್ಲಿ ಬಂದ್ರೆ ಆ ರಿಂಗ್ ರೋಡ್ ಇಂದ ಸ್ವಲ್ಪ ಮೇಲೆ ಒಂದು 300 ಮೀಟರ್ ದೂರದಲ್ಲಿ ಅಲ್ಲಿ ಬಂದಿದ್ದಾರೆ ಈ ಅಪ್ಪಯ್ಯ ಅಲ್ಲಿಗೆ ಯಾವಾಗಲೂ ಹೋಗ್ತಾ ಇದ್ರಂತೆ ಅವತ್ತು ಕ್ಲಾಸ್ ಮುಗಿಸಿಕೊಂಡು ಇಬ್ರುವೆ ಅಲ್ಲಿ ಗಾಳಿ ವಿಹಾರಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ದಾರೆ ನಿಮಗೆ ಗೊತ್ತಿದೆ ಮೈಸೂರು ನಗರ ಒಂದು ಸಾಂಸ್ಕೃತಿಕ ನಗರ ಮತ್ತೆ ಸುಪ್ರಸಿದ್ಧ ಟೂರಿಸಂ ಕೇಂದ್ರ ಅಲ್ಲಿ ಬಹಳ ಜನ ದೇಶ ವಿದೇಶಗಳಿಂದ ಟೂರಿಸ್ಟ್ ಎಲ್ಲ ಬರ್ತಾರೆ ಮೈಸೂರು ನಗರಕ್ಕೆ ಅದರ ಜೊತೆಗೆ ಇಟ್ ಇಸ್ ಅನ್ ಎಜುಕೇಶನ್ ಹಬ್ ಬಹಳ ವಿದ್ಯಾರ್ಥಿಗಳು ರಾಜ್ಯ ದೇಶದ ಅನೇಕ ಭಾಗಗಳಿಂದ ವಿದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಮೈಸೂರು ನಗರಕ್ಕೆ ಓದಲಿಕ್ಕೆ ಬರ್ತಾರೆ ಇವರು ಯಾತ್ರಿಕರು ವಿದೇಶದಿಂದ ದೇಶದ ಒಳಗಡೆಯಿಂದ ರಾಜ್ಯದಿಂದ ಎಲ್ಲ ಕಡೆಯಿಂದ ಬರ್ತಾರೆ ಟೂರಿಸ್ಟ್ಗಳು ಇಲ್ಲಿ ಇಂತ ನಗರದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ನಡೆದರೆ ಟೂರಿಸಂ ಮೇಲೆ ಏನು ಪರಿಣಾಮ ಬೀರುತ್ತದೆ ವಿದ್ಯಾರ್ಥಿಗಳು ಅವರ ಪೋಷಕರ ಮೇಲೆ ಏನು ಪರಿಣಾಮ ಬೀರುತ್ತದೆ ಸಾಂಸ್ಕೃತಿಕ ನಗರಿ ಅಂತ ಏನು ಒಂದು ನಗರ ಅಂತ ಹೇಳಿ ಇದು ಒಂದು ಹೆಸರು ಪಡ್ಕೊಂಡಿದೆ ಇದಕ್ಕೆ ಏನು ಕಳಂಕ ಬರುತ್ತದೆ ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತದೆ ಇವತ್ತು ಬಹಳ ಜನ ಈ ಸಾಮೂಹಿಕ ಅತ್ಯಾಚಾರ ನಡೆದ ಮೇಲೆ ಜನ ಭಯಭೀತರಾಗ್ಬಿಟ್ಟಿದ್ದಾರೆ ಭಯಭೀತರಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ನಾನು ಅದೇ ಸಮಯದಲ್ಲಿ ಜಿಂದಾಲ್ನಲ್ಲಿದ್ದೆ ನ್ಯಾಚುರೋಪತಿ ಟ್ರೀಟ್ಮೆಂಟು ತಗೋತಾ ಇದ್ದೆ ನಾನು ಆಮೇಲೆ 1/9/2021 ಒಂದನೇ ತಾರೀಕು ಹೋದೆ ಅಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಅದಕ್ಕೆ ಮುಂಚಿತವಾಗಿ ಡಿ ಕೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದರು 12 ಜನ ಸದಸ್ಯರುಗಳು ಉಗ್ರಪ್ಪನವರ ಅಧ್ಯಕ್ಷರು ಮೈಸೂರಿನವರು ಮತ್ತು ಬೇರೆ ಬೇರೆ ಎಕ್ಸ್ ಎಮ್ ಎಲ್ ಎಗಳು ನಮ್ಮ ಪಕ್ಷದ ಮುಖಂಡರುಗಳನ್ನು ಸೇರಿಸಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಉಗ್ರಪ್ಪನವರು ನಿಮಗೆ ಗೊತ್ತಿದೆ ಅವರು ಅಡ್ವೊಕೇಟ್ ಆಗಿರೋರು ಮಾಜಿ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ತಿನಲ್ಲಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದರು ಅವರು 27ನೇ ತಾರೀಕು ಹೋಗಿ ವಿಸಿಟ್ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಹಿತಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಪಕ್ಷಕ್ಕೆ ರಿಪೋರ್ಟ್ ಕೊಟ್ಟು ಕೆಲವು ಶಿಫಾರಸುಗಳನ್ನು ಕೂಡ ಮಾಡಿದ್ದಾರೆ ಕೆಲವು ಪ್ರಶ್ನೆಗಳನ್ನು ಕೂಡ ಅದರಲ್ಲಿ ಎತ್ತಿದ್ದಾರೆ ನಾನು 1ನೇ ತಾರೀಕು ಹೋದೆ ಈ ತಿಂಗಳು 1ನೇ ತಾರೀಕು ಅಲ್ಲಿಗೆ ಸ್ಥಳ ಪರಿಶೀಲನೆ ಮಾಡೋಣ ಅಂತ ಭಾಳ ಜನ ಸಾರ್ವಜನಿಕರೆಲ್ಲ ಇದ್ದರು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದರು ಮಾಧ್ಯಮದವರೆಲ್ಲ ಇದ್ದರು ಪೊಲೀಸ್ನವರು ಇದ್ದರು ಅದು ಭಾಳ ನಿರ್ಜನವಾದಂಥ ಪ್ರದೇಶ ಏನಲ್ಲ ಅಥವಾ ದೊಡ್ಡ ಕಾಡು ಮೇಡುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶನೂ ಅಲ್ಲ ರಿಂಗ್ ರೋಡ್ ಇದೆ ರಿಂಗ್ ರೋಡ್ಗೂ ಈ ಕೃತ್ಯ ನಡೆದಂಥ ಜಾಗಕ್ಕೂ ಒಂದು 300 ಮೀಟರ್ ಇರ್ಬೋದು ಅಥವಾ 400 ಮೀಟರ್ ಇರ್ಬೋದು ಕೂಗಳತೆಯಲ್ಲಿರ್ತಕ್ಕಂಥದ್ದು ಆ ರಿಂಗ್ ರೋಡ್ ಹಿಂದೆ ಪಕ್ಕದಲ್ಲಿ ಲಲಿತಾದ್ರಿಪುರದ ಮನೆಗಳೆಲ್ಲ ಇದ್ದಾವೆ ಲಲಿತಾದ್ರಿಪುರ ಅಂತ ಅಲ್ಲಿದೆ ಬೆಟ್ಟದ ಹತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿ ಮೊದಲು ಈಗ ನಮ್ಮ ಹುಡುಗನ ಕಾನ್ಸ್ಟಿಟ್ಯೂನ್ಸಿ ಯತೀಂದ್ರನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಈ ಹುಡುಗ ಹುಡುಗಿ ಹೋಗಿದ್ರಲ್ಲ ಅಪ್ಪಯ್ಯ ಮತ್ತು ಒಂದು ಹುಡುಗಿ
ಅವರು ಹುಡುಗಿ ಮುಂಬೈನ ಹುಡುಗಿ ಅಲ್ಲಿ ಬಂದು ಓದ್ತಾ ಇತ್ತು ಪಾಪ ಎಂಬಿಎ ಓದ್ತಾ ಇತ್ತು ಅಲ್ಲಿ ಓದಾಗ ನಾನು ನೋಡಿದೆ ಕೂಗಿದ್ರೆ ಕೇಳಿಸುತ್ತೆ ರಸ್ತೆಗೆ ಪಕ್ಕದಲ್ಲೂ ರೋಡ್ಗಳೆಲ್ಲ ಇದ್ದಾವೆ ವಾಟರ್ ಟ್ಯಾಂಕ್ ಇದೆ ಬಹಳ ಜನ ಅಲ್ಲಿ ಹೋಗ್ತಾರೆ ಆಮೇಲೆ ನಾನು ಜನಗಳೆಲ್ಲ ಹೇಳಿದ್ರು ಏನು ಈ ಘಟನೆ ಇಂದೇನೋ ಅನೇಕ ಕೃತ್ಯಗಳು ಇಲ್ಲಿ ನಡೆದಿದ್ದಾವೆ ಹೊಸದೇನಲ್ಲ ಇದು ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಇದು ಹೊಸದೇನಲ್ಲ ಇಂದೇನೋ ನಡೆದಿದ್ದಾವೆ ಅಂತೇಳಿ ಆಗಿದ್ದ ಮೇಲೆ ಪೊಲೀಸ್ನವ್ರ ಗಮನಕ್ಕೆ ಬಂದಿದ್ದರೆ ಇಂಥ ಕೃತ್ಯಗಳು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ನಡೀತಾ ಇದ್ದಾವೆ ಅಂತ ಗೊತ್ತಿದ್ದ ಮೇಲೆ ಇವರು ಬಿ ಟ್ಯಾಕ್ ನಿಲ್ಲಿಸ್ಬಿಟ್ರು ಪೊಲೀಸ್ನವರು ಇದು ಆಲ್ನಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ ಆಲ್ನಳ್ಳಿ ಪೊಲೀಸ್ ಸ್ಟೇಷನಿಂದ 2 ಕಿಲೋಮೀಟರ್ ದೂರದಲ್ಲಿ ಇದು ನಡೆದಿರತಕ್ಕಂಥ ಘಟನೆ ಆಲ್ನಳ್ಳಿ ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ 4 ಜನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ 28 ಜನ ಪೇದೆಗಳಿದ್ದಾರೆ 8 ಜನ ಮಹಿಳಾ ಪೇದೆಗಳಿದ್ದಾರೆ ಆಮೇಲೆ ಹೆಡ್ ಕಾನ್ಸ್ಟೇಬಲ್ಗಳು ಇವರೆಲ್ಲ ಇದ್ದಾರೆ ಒಂದು ಗರುಡ ವಾಹನ ಕೂಡ ಇದೆ ಅಲ್ಲಿ ಇನ್ನೊಂದು ಪೊಲೀಸ್ನವ್ರಿಗೆ ಇನ್ಸ್ಪೆಕ್ಟರ್ಗೆ ಜೀಪು ಎಲ್ಲ ವಾಹನ ಎಲ್ಲ ಇದೆ ಇವ್ರು ಆ ಪ್ರದೇಶ ಈ ಕೃತ್ಯ ನಡೆದಂಥ ಪ್ರದೇಶ 545 ಎಕರೆ ಇದೆ ನಾನು ಹೋದೆ ನಾನು ಒಂದು ವಾರ ಕೃತ್ಯ ನಡೆದ ಮೇಲೆ ಒಂದು ವಾರದ ಮೇಲೆ ಹೋಗಿದ್ದೆ ನಾನು ಹೌದಾ ಸ್ವಲ್ಪ ಪಂಚೆ ಕಳಚ್ಕೊಬಿಟ್ಟರೆ ಕಟ್ಟಿಕೊಂಡು ಆಮೇಲೆ ಸರ್ ಆ ಕಡೆ ಫ್ರಂಟ್ ಸೀಟ್ ಅಲ್ಲಿ ಯಾರು ಇಲ್ವೇ ಅಲ್ವಲ್ಲ ಸರ್ ವಿಚಾರ ಅಂತದ್ದು ಅಂತೇಳಿ ನೀವು ಹೇಳ್ಬಿಟ್ರೆ ಕಷ್ಟ ಆಗತ್ತೆ ಪಂಚೆ ಕಳಿಸ್ಕೊಬಿಟ್ಟದೆ ಇವ್ರಿಗೆ ಈಶ್ವರಪ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ಹೊಟ್ಟೆ ದಪ್ಪ ಆಯ್ತು ಕಳಿಸ್ಕೊತಾರೆ ಅಲ್ಲ ನಮ್ಮ ಅಧ್ಯಕ್ಷರು ಗುಡ್ಡಾಗಿ ಬಂದು ಪಕ್ಷದ ಮಾನ ಅಂತ ಹೇಳಿ ಅವ್ರ ಕಿವಿಯಲ್ಲಿ ಹೇಳಿ ಹೋದ್ರೆ ಇವ್ರು ಅದನ್ನ ಊರಿಗೆಲ್ಲ ಹೇಳ್ತಾರೆ ಅವರು ನಿಮ್ಮ ಶ್ರಮ ಎಲ್ಲ ವ್ಯರ್ಥ ಅವ್ರ ಉದ್ಯೋಗವೇ ನಮ್ಮ ಪಂಚೆ ಕಳ್ಸೋದು ನೋಡಿ ಕಾಯ್ತಾ ಕೂತಿದ್ರೆ ಅವರು ಪ್ರಪ ಟ್ರೈ ಮಾಡ್ತಾರೆ ಅವೆಲ್ಲ ಸಾಧ್ಯ ಆಗಲ್ಲ ಇದು ಅದಾಗಿದೆ ಅದೇ ಕಾಲ ಟ್ರೆಜರಿ ಬೆಂಚ್ ಅಲ್ಲಿ ಯಾರು ಕೂತಿಲ್ಲ ಬಿಡಿ ಸರ್ ಜಿಂದಾಲಿ ಹೋಗಿದ್ಮೇಲೆ ಸ್ವಲ್ಪ ಕಡಿಮೆ ಇದು ಈ ಪಂಚೆ ಮೊದಲು ಬಿಚ್ಚೋಯ್ತಿರ್ಲಿಲ್ಲ ಇತ್ತೀಚೆಗೆ ಕೊರೋನಾ ರೋಗ ಬಂದಮೇಲೆ ಐ ಪುಟ್ ಆನ್ ಸಮ್ ವೆಯ್ಟ್ ಫ್ರಮ್ 4 to 5 kgs ವೆಯ್ಟ್ ಇದು ಬಂದಮೇಲೆ ಬೆಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಡ್ತು ಇದು ಬಂದಮೇಲೆ ಪಂಚೆ ಕಳಕಳಕ್ಕೆ ಶುರುವಾಗಿಬಿಟ್ಟಿದೆ ಏನ್ ತೊಂದರೆ ಆಗಲ್ಲ ಬಹಳ ಜನ ನಿಲುವಂಗಿ ಹಾಕತಾರೆ ಲುಂಗಿನೂ ಹಾಕಲ್ಲ ಏನು ಹಾಕಲ್ಲ ನಿಲುವಂಗಿ ನಮ್ ಕಡೆಗೆ ಮೊಳಕಾಲವರೆಗೆ ಇರ್ತದೆ ನಿಲುವಂಗಿ ಹಾಗೇನು ದೋತಿನ ಊಟಗಳಾಗಿಲ್ಲ ಪ್ಯಾಂಟು ಹಾಕೊಳ್ಳಾಗಿಲ್ಲ ಏನು ಹಾಕೊಳ್ಳಾಗಿಲ್ಲ ನಿಲುವಂಗಿ ಇರ್ತದೆ ಇದು ಸ್ವಲ್ಪ ಜುಬ್ಬ ಹಂಗೆ ಸ್ವಲ್ಪ ನಿಲುವಂಗಿ ಆಗಿರೋದ್ರಿಂದ ನಿಲುವಂಗಿ ತರ ಇರ್ತದೆ ಓಕೆ ಎಂತ ಸಂದರ್ಭ ಈಗಾದಾಗ ರಕ್ಷಣೆ ಇರಲಿ ಅಂತಲೇ ಉದ್ದಾಗಿರೋ ಜುಬ್ಬ ಹೊಲಿಸ್ಕೊಳ್ಳೋದು ಇಂಥ ಪ್ರಸಂಗಗಳು ಬಂದಾಗ ರಕ್ಷಣೆ ಇರಲಿ ಅಂತಲೇ ಅದು ಹೊಲಿಸ್ಕೊಂಡಿರೋದು ಅದರಿಂದ ಮನೆ ಅಧ್ಯಕ್ಷರೇ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಇದು ಇಡೀ ಮೈಸೂರು ನಗರದ ಜನರನ್ನು ಈ ಸಾಮೂಹಿಕ ಅತ್ಯಾಚಾರ ನಡೆದ ಮೇಲೆ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ನಾನು ಹೋದಾಗ ಬಹಳ ಜನ ಬಂದಿದ್ರು ಒಂದು ವಾರದ ಮೇಲೆ ಹೋಗಿರೋದು ಅಲ್ಲಿ 545 ಎಕರೆ ಇದೆ ಪೊಲೀಸ್ನವ್ರಿಗೆ ಕೇಳಿದ್ರೆ
ಇದು ಯಾರಿಗೆ ಸೇರೋದು ಈ ಜಾಗ ಗೊತ್ತಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೇರುತ್ತ ಗೊತ್ತಿಲ್ಲ, ಮೂಡಾಕ್ ಸೇರುತ್ತ ಗೊತ್ತಿಲ್ಲ, ಖಾಸಗಿಯವರು ಸೇರುತ್ತ ಗೊತ್ತಿಲ್ಲ. ಒಂದು ವಾರದ ಮೇಲೂ ನಾನು ಕಮಿಷನರ್ ಕರೆದು ಕೇಳಿದೆ, ಚರ್ಚೆ ಮಾಡಿದೆ ಕಮಿಷನ್ ಜೊತೆಲಿ, ಏನ್ರಿ ಈ ಜಾಗ ಯಾರಿಗೆ ಸೇರಿದಪ್ಪ ಸಾರ್, ನಾವು ಮೂಡಾಗಿ ಬರೆದಿದ್ದೀವಿ ಪತ್ರ ಬರೆದಿದ್ದೀವಿ, ಅವ್ರೇನು ಉತ್ತರ ಕೊಟ್ಟಿಲ್ಲ ಸಾರ್ ಅಂತ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಪೊಲೀಸ್ನವ್ರ ಗಸ್ತಿಲ್ಲ ಅಲ್ಲಿ, ಬೀಟ್ ಪೊಲೀಸ್ನವ್ರು ಇರಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ, ಗರುಡ ವಾಹನ ಇದೆ ಅವ್ರಿಗೆ, ಅವ್ರದ್ದು ಆದಂಥ ಇದಿದೆ, ಸುಮಾರು ಜನ 60 ಜನ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಆ ಸ್ಟೇಷನ್ನಲ್ಲಿ, ಒಟ್ಟು 60 ಜನ ಸಿಬ್ಬಂದಿ. ಯಾರು ಇವ್ರ ಪ್ರಕಾರನೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಅಲ್ಲಿ ನಡೀತಾ ಇದ್ದಾವೆ ಅಂತ ಹೇಳ್ತಾರೆ. ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ನಾನು ಯಾವಲ್ಲೂ ನೋಡಿರಲಿಲ್ಲ, ಒಟ್ಟು 16 ಸುಲಿಗೆಗಳಾಗ್ಬಿಟ್ಟಿದ್ದಾವೆ 30 ದಿನದಲ್ಲಿ, ಮರ್ಡರ್ಸ್ಗಳಾಗಿದ್ದಾವೆ. ಎಲ್ಲ ಹೊಂಟೋದ್ ನಾವು, ಇವನು ತನ್ವೀರ್ ಸೇಟ್ ಮರ್ಡರ್ಸ್ಗಳಾಗಿದ್ದಾವೆ. ಒಂದು 12 ವರ್ಷದ ಬಾಲಕಿ ಅತ್ಯಾಚಾರ ಆಗಿದೆ, ಬ್ಯಾಂಕ್ ದರೋಡೆ ಆಗಿದೆ, ಶೂಟ್ ಔಟ್ ಆಗಿದೆ, ಒಬ್ಬ ಶೂಟ್ ಮಾಡಿ ಸತ್ತಿದ್ದಾನೆ, ಮರ್ಡರ್ಸ್ಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ. ಏನು ಪೊಲೀಸ್ನವ್ರಿಗೆ ಎಚ್ಚರ ಇರಬಾರ್ದ? ಬೇಡ, ಪೊಲೀಸ್ನವರು ಅಪರಾಧಗಳನ್ನು ತಡೆಯಕ್ಕಲ್ಲ ಅವ್ರು ಇರೋದು, ಅಪರಾಧಗಳು ಆಗದೇದಂತೆ ನೋಡ್ಕೊಳ್ಳೋಕ್ಕಲ್ಲ ಇರೋದು, ಅಪರಾಧಗಳನ್ನು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಲಕ್ಕಲ್ಲ ಇರೋದು, ಪೊಲೀಸ್ನವ್ರ ಬಗ್ಗೆ ಭಯ ಇರಬೇಕಲ್ಲ. ಇವರು 6 ಜನ ಯಾರು ಅತ್ಯಾಚಾರ ಮಾಡಿದಾರಲ್ಲ, ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್. ತಮಿಳ್ನಾಡಿನವರು ಅಲ್ಲಿಂದ ಬಂದು ಮೇಲಿಂದ ಮೇಲೆ ಬಂದು ಕರ್ನಾಟಕದಲ್ಲಿ ಅಪರಾಧಗಳನ್ನು ಮಾಡ್ತಾರೆ, ದರೋಡೆಗಳನ್ನು ಮಾಡ್ತಾರೆ, ಕಳ್ಳತನಗಳನ್ನು ಮಾಡ್ತಾರೆ, ಇಂಥ ಅತ್ಯಾಚಾರಗಳನ್ನು ಮಾಡ್ತಾರೆ. ಅವತ್ತೇನಾಗಿದೆ, 24 ಆಗಸ್ಟ್ 24 2021, ಅವತ್ತು ಸುಮಾರು 7 ಗಂಟೆ ಅವರ ಕಂಪ್ಲೇಂಟ್ ಪ್ರಕಾರ 7 ಗಂಟೆ ಮೇಲಾಗಿತ್ತು. ನಾನು FIR ನೋಡಿದೆ, ಆ FIR ಕೂಡ ಕೊಡೋಕ್ಕೆ ಭಾರಿ ಕಷ್ಟ, FIR ಕೊಡಲ್ಲ ಸರ್, ನಾವು ಭಾಳ ಕಾನ್ಫಿಡೆನ್ಸ್ ಆಗಿ ಇಟ್ಟಿರ್ತೀವಿ ಅಂತಂದರು. ಆಮೇಲೆ ನಾನು ಒಬ್ಬ ಅಡ್ವೊಕೇಟ್ಗೆ ಹೇಳಿ ಅಫಿಡವಿಟ್ ಹಾಕ್ಬಿಟ್ಟು ತಗೊಳಪ್ಪ ಅಂತ ಹೇಳಿದೆ ನಾನು. ಮಂಜುಳಾ ಮಾನಸ ಅಂತೇಳಿ ನಮ್ಮ ಪಾರ್ಟಿ ವರ್ಕರು, ಅವ್ರಿಗೆ ಹೇಳಿ ಅಡ್ವೊಕೇಟ್ ಆಲ್ಸೋ ಅವ್ರಿಗೆ ಹೇಳಿ ಒಂದು FIR ಕಾಪಿ ತಗೊಳಪ್ಪ, ಬಿಕಾಸ್ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಕೋರ್ಟಿಗೆ ಕೊಟ್ಟಮೇಲೆ ಕೋರ್ಟ್ನಲ್ಲಿ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಇಟ್ ಕೆನಾಟ್ ಬಿ ಎ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. FIR ಇಸ್ ಎ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ನಾನು ಮಂಜುಳಾ ಮಾನಸ ಅವ್ರಿಗೆ ಹೇಳ್ಬಿಟ್ಟು ತಗೊಳಪ್ಪ ಅಂತೇಳಿ ಒಂದು FIR ತಗೊಂಡಿದ್ದೀನಿ. ಇದೇ FIR. FIR ಇದು ಯಾವಾಗ ಆಗಿದೆ? ಕೃತ್ಯ ನಡೆದದ್ದು ಸುಮಾರು 7:30 ಇರಬಹುದು. ಆಮೇಲೆ JSS ಆಸ್ಪತ್ರೆಗೆ ಹೋಗಿದ್ದಾರೆ ಇವರು. ಕೃತ್ಯ ಹೆಂಗೆ ನಡೀತು ಅಂತಂದರೆ, ಇವರು ಮೋಟ್ರ್ ಬೈಕ್ನಲ್ಲಿ ಹೋಗಿದ್ದಾರೆ ಹುಡುಗಿ ಇವ್ರು ಮೋಟ್ರ್ ಬೈಕ್ ನಿಲ್ಲಿಸ್ತಿದ್ದ ತಕ್ಷಣವೇ ಟಾರ್ ರಸ್ತೆಯಿಂದ ಕೆಳಕ್ಕಿಳಿದ್ರೆ ಒಂದು ಮಡ್ ರಸ್ತೆ ಇದೆ, ಅಲ್ಲಿ ಮೋಟ್ರ್ ಬೈಕ್ ನಿಲ್ಲಿಸಿದ್ದಾರೆ. 6 ಜನ ಮೇಲ್ಗಡೆ ಒಂದು ಬಂಡೆ ಹತ್ರ ಕೂತ್ಕೊಂಡು ಮದ್ಯಪಾನ ಮಾಡ್ತಾಯಿದ್ದಾರೆ. 7 ಗಂಟೆಗೆ ಶುರು ಮಾಡ್ಕೊಬಿಟ್ಟವ್ರೆ ಮದ್ಯಪಾನ. ಆ 6 ಜನ ಬಂದು, ಇವರಿಬ್ಬರು ಹುಡುಗ ಹುಡುಗಿ ಇದ್ರಲ್ಲ, ಹುಡುಗನಿಗೆ ಬಂದು ಹೊಡೆದಿದ್ದಾರೆ, ದೊಣ್ಣೆಯಿಂದ ಹೊಡೆದಿದ್ದಾರೆ. ಇಲ್ಲಿ ಒಂದು ದೊಣ್ಣೆಯಿಂದ ಹೊಡೆದು, ಇನ್ನೊಬ್ಬ ಏನು ಮಾಡಿದ್ದಾನೆ, ಒಂದು ಕಲ್ಲು ತಕ್ಕಂದು ಹಣೆಗೆ ಹೊಡೆದು ಬಿಟ್ಟವನೆ, ಹಣೆಯಲ್ಲಿ ತೂತಾಗಿ ರಕ್ತ ಬಂದಿದೆ. ರಕ್ತ ಬಂದಮೇಲೆ ಅವ್ರಿಗೆ ಪ್ರಜ್ಞೆ ಹೋಗಿದೆ. ಆ ಪ್ರಜ್ಞೆ ಹೋದ ಸಂದರ್ಭದಲ್ಲಿ ಹುಡುಗಿನ ಕೆಳಗಡೆ ಹೋಗಿದ್ದಾರೆ.
ಅಲ್ಲಿ ಬುಷ್ ಎಲ್ಲ ಇದೆ ಅಲ್ಲಿ ಎಳ್ಕೊಂಡು ಹೋಗಿ ಆ ಹುಡುಗಿ ಮೇಲೆ ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿದ್ದಾರೆ ಆರು ಜನರಿಗೂ ಅತ್ಯಾಚಾರ ಮಾಡಿದ್ದಾರೆ ಆಮೇಲೆ ಈ ಹುಡುಗನಿಗೆ ಪ್ರಜ್ಞೆ ಬಂದ ಮೇಲೆ ಬಂದವರೇ ಅವರು ಅಪ್ಪಯ್ಯ ಅಂತ ಹುಡುಗನ ಹೆಸರು ನಾನು ಎಫ್ ಐ ಆರ್ನಲ್ಲಿ ಇರೋದ್ರಿಂದ ಹೆಸರು ಹೇಳ್ತಾ ಇದ್ದೀನಿ ಹುಡುಗಿ ಹೆಸರು ಇದೆ ಅದು ಹೇಳಕ್ ಹೋಗಲ್ಲ ನಾನು ಅಪ್ಪಯ್ಯ ಎಂ ಎಂ ಅಪ್ಪಯ್ಯ ಈಸ್ 24 ಇಯರ್ಸ್ ಓಲ್ಡ್ ಅವನು ಪ್ರಜ್ಞೆ ಬಂದ ಮೇಲೆ ಅವ್ರು ಬಂದವರೇ ಅವನು ಎಲ್ಲಿ ಆ ಹುಡುಗಿ ಎಲ್ಲಿ ಅಂತ ಕೇಳವನೇ ಆಮೇಲೆ ನಾಲ್ಕು ಜನ ಹುಡುಗಿ ಕರ್ಕೊಬಂದವ್ರೆ ಪಕ್ಕದಲ್ಲಿ ಕರ್ಕೊಬಂದು ಕುಳ್ಳರ್ಸಿದ್ದಾರೆ ಆ ಹುಡುಗಿ ಮೈ ಮೇಲೆಲ್ಲ ಗಾಯಿಗಳಾಗಿದ್ದಾವೆ ತಿರುಚಿದ ಗಾಯಿಗಳು ಇವನಿಗೆ ಏನು ಮಾತು ಒತ್ತಾಯ ಹಾಕಿದ್ದಾರೆ ನಮಗೆ 3 ಲಕ್ಷ ರೂಪಾಯಿ ತರಿಸ್ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದಾರೆ ಈ ಹುಡುಗ ಅವನ ಫೋನ್ನಿಂದಲೇ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿ 3 ಲಕ್ಷ ರೂಪಾಯಿ ತಗೋ ಬರಪ್ಪ ಇಂಥ ಜಾಗದಲ್ಲಿದ್ದೀನಿ ನಾನು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇದ್ದೀನಿ ಚಾಮುಂಡಿ ಬೆಟ್ಟ ರಿಂಗ್ ರೋಡ್ ಮಧ್ಯೆ ಇರತಕ್ಕಂಥ ಪ್ರದೇಶ ಅದು ಅಲ್ಲಿದ್ದೀನಿ ತಗೋಬ ಅಂತ ಹೇಳಿದ್ದಾನೆ ಪಾಪ ಅವರಪ್ಪ 8:34 ನಿಮಿಷಕ್ಕೆ ಬಂದವನೇ ಅಕಾರ್ಡಿಂಗ್ ಟು ದಿ ಎಫ್ ಐ ಆರ್ ಕಂಪ್ಲೇಂಟ್ ಪ್ರಕಾರ 8:34 ಬರ್ದ ಬಂದವ್ರೆ ಇವ್ರೇನು ಮಾಡಿದಾರೆ ಅವ್ರ ಅಪ್ಪ ಬರ್ತಾನೆ ಅಂತ ಗೊತ್ತಾದ ಮೇಲೆ ಜಾಗ ಎಲ್ಲ ಲೊಕೇಶನ್ ಎಲ್ಲ ಹೇಳಿದ ಮೇಲೆ ಈಗ ಈ 6 ಜನ ಇದ್ರಲ್ಲ ಅತ್ಯಾಚಾರ ಮಾಡಿದ್ರಲ್ಲ ಇವ್ರು ಒಡೆದಿದ್ರಲ್ಲ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಓಡೋಗಿದ್ದಾರೆ ಆಮೇಲೆ ಹುಡುಗಿ ಅವ್ರ ಅಪ್ಪ ಎಲ್ಲ ಹೋಗಿ ಜೆ ಎಸ್ ಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಜೆ ಎಸ್ ಎಸ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಮಧು ಡಾಕ್ಟರ್ ಉಲ್ಲಾಸ್ ಅಂತೇಳಿ ಇಬ್ಬರು ಡಾಕ್ಟರ್ಗಳು ಇವ್ರನ್ನ ತಪಾಸಣೆ ಮಾಡಿದ್ದಾರೆ ತಪಾಸಣೆ ಮಾಡಿ ಆಮೇಲೆ ಡಾಕ್ಟರ್ ಸುಮಾ ಈಸ್ ಎ ಗೈನಕಾಲಜಿಸ್ಟ್ ಡಾಕ್ಟರ್ ಸುಮಾ ಅಂತೇಳಿ ಈಸ್ ಹೆಡ್ ಆಫ್ ದಿ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅವರು ಕೂಡ ತಪಾಸಣೆ ಮಾಡಿದ್ದಾರೆ ಇವನಿಗೆ ಅಲ್ಲಿಗೆ ಹೋದ್ಮೇಲೆ ಆಸ್ಪತ್ರೆಗೆ ಹೋದ್ಮೇಲೆ ಈ ಹುಡುಗನಿಗೆ ಗೊತ್ತಾಗಿದೆ ಅತ್ಯಾಚಾರ ಎಸಗಿದ್ದಾರೆ ಈ ಹುಡುಗಿ ಮೇಲೆ ಅಂತ ಗೊತ್ತಾಗಿದೆ ತಿರುಚಿದ ಗಾಯಗಳು ಆಮೇಲೆ ತಪಾಸಣೆ ಮಾಡಿದಾಗ ಮರ್ಮಾಂಗದಲ್ಲಿ ಗುಪ್ತಾಂಗದಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದನ್ನು ಕೂಡ ನೋಡಿದ್ದಾರೆ ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಸೊ ಅಡ್ಮಿಟೆಡ್ಲಿ ದೇರ್ ವಾಸ್ ಎ ಗ್ಯಾಂಗ್ ರೇಪ್ ಪೊಲೀಸ್ನವರು ಒಪ್ಕೋತಾರೆ ಆಸ್ಪತ್ರೆ ಡಾಕ್ಟರ್ಗಳು ಒಪ್ಕೋತಾರೆ ಎಲ್ಲರೂ ಒಪ್ಕೋತಾರೆ ಯಾಕಂದರೆ ನಮ್ಮ ಸತ್ಯಶೋಧನಾ ಸಮಿತಿಯವರು ಡಾಕ್ಟರ್ಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಹೋಗಿ ನಾನು ಬರೀ ಕಮಿಷನರ್ ಮಾತ್ರ ಭೇಟಿ ಮಾಡಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿದೆ ಮತ್ತು ಡಿ ಸಿ ಪಿ ಅಪರಾಧಗಳು ಅವ್ರನ್ನು ಭೇಟಿ ಮಾಡಿದ್ದರು ಅವ್ರ ಜೊತೆ ಮಾತಾಡಿದೆ ನಾನು ಜನಗಳು ಎಲ್ಲ ಜನಗಳ ಜೊತೆ ಮಾತಾಡಿದೆ ಇವರು ಎಲ್ಲ ಮಾಡಿದ ಮೇಲೆ ಇದು ಮೆಡಿಕೋ ಲೀಗಲ್ ಕೇಸ್ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಕಳಿಸ್ತಾರೆ 11:30 ಕಳಿಸ್ದು ಅಂತ ಹೇಳೋದು 11:30 ಕಳಿಸ್ದು ಅಂತ ಹೇಳ್ತಾರೆ ತಪಾಸಣೆ ಮಾಡಿ ಮೊದಲು ಕಳಿಸ್ತದೆ ಹೆಂಗೆ ಇವರು ಹಲ್ಲೆ ಆಗಿದೆ ಅಂಡರ್ ಸೆಕ್ಷನ್ 354A ಅಂಡರ್ ಸೆಕ್ಷನ್ ಐ ಪಿ ಸಿ 354A ಕಳಿಸಿದ್ದಾರೆ ಆಮೇಲೆ ಗಲಾಟೆ ಮಾಡಿದ್ದಾರೆ ಎಲ್ಲ ಜನ ಕಾಂಗ್ರೆಸ್ ನಮ್ಮ ಪಾರ್ಟಿಯವರು ಬೇರೆಯವರು ಸಂಘ ಸಂಸ್ಥೆಗಳು ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ ಮೇಲೆ ಸೆಕ್ಷನ್ನನ್ನು ಬದಲಾವಣೆ ಮಾಡಿ 376D 397 ಐ ಪಿ ಸಿದಲ್ಲಿ ಹಾಕಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಅದು ಎಫ್ ಐ ಆರು 95/CR 95/2021
2021 ಸಿ ಆರ್ ನಂಬರ್ ಕೊಟ್ಟಿದ್ದಾರೆ. ಇವರು ಕೇಸನ್ನ ಪೊಲೀಸ್ ಸ್ಟೇಷನ್ಗೆ 11 ಇದಕ್ಕೆ ಆಸ್ಪತ್ರೆಗೆ ಹೋದ ಮೇಲೆ ಅವರೆಲ್ಲ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಹುಡುಗಿ ತಪಾಸಣೆ ಎಲ್ಲ ಮಾಡಿ ಎಲ್ಲ ಮಾಡಿದ ಮೇಲೆ ಇದು ಮೆಡಿಕೋ ಲೀಗಲ್ ಕೇಸ್ ಅಂತ ಗೊತ್ತಾದ ಮೇಲೆ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಕಳಿಸಿದ ಮೇಲೆ ಸುಮಾರು 14-15 ಗಂಟೆಗಳ ನಂತರ ಎಫ್ ಐ ಆರ್ ಆಗಿದೆ. ವೈ ದೇರ್ ಇಸ್ ಎ ಡಿಲೇ, ವೈ ದೇ ಆರ್ ರಿಜಿಸ್ಟರ್ಡ್ ಅಂಡರ್ 354A ಇನ್ ದಿ ಬಿಗಿನಿಂಗ್, ವೈ ಆಫ್ಟರ್ ದಿ ಪ್ರೊಟೆಸ್ಟ್ ಬೈ ದಿ ಪಬ್ಲಿಕ್ ಅಂಡ್ ದಿ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಇಟ್ ಹ್ಯಾಸ್ ಬಿನ್ ಚೇಂಜ್ ಟು 376D 397 IPC. 354A ಅಂತಂದರೆ ಇದೊಂದು ಆರ್ಡಿನರಿ ದೌರ್ಜನ್ಯ ಮಾಡೋದು, ಸೆಕ್ಷುಯಲ್ ಅರಾಸ್ಮೆಂಟ್ ಆಗಿ ಬರ್ತದೆ. ಅದನ್ನು ಮುಚ್ಚಾಕಬೇಕು ಅಂತ ಉದ್ದೇಶ ಇತ್ತೆ ಇವರಿಗೆ, ಪೊಲೀಸ್ನವರಿಗೆ. ಇದಕ್ಕೆ ಯಾರು ಕುಮ್ಮಕ್ಕೆ ಯಾರದು? ಆಮೇಲೆ ಗಲಾಟೆ ಮಾಡಿದ ಮೇಲೆ ಯಾಕೆ ಮಾಡ್ಕೊಂಡ್ರಿ ನೀವು 370? ಮತ್ತೆ 14-15 hours ಡಿಲೇ. ಈ ಪೊಲೀಸ್ನವರು ಇಷ್ಟು ಅನಗತ್ಯವಾಗಿ ಡಿಲೇ ಮಾಡಿ, ಇಸ್ ಇಟ್ ಪಾಸಿಬಲ್? ತಪ್ಪಿತಸ್ಥರಿಗೆ ಸಾಮೂಹಿಕ ಗ್ಯಾಂಗ್ ಮಾಡಿರೋರ ಮೇಲೆ ಶಿಕ್ಷೆ ಕೊಡ್ಸೋಕ್ಕಾಗುತ್ತ ಅವ್ರಿಗೆ? ಡೆಲ್ಲಿನಲ್ಲಿ ನಿರ್ಭಯಾ ಕೇಸ್ ಆಯ್ತಲ್ಲ, ಅದಕ್ಕಿಂತ ಗಂಭೀರ ಸ್ವರೂಪದ್ದು ಇದು, ಅದಕ್ಕಿಂತ ಗಂಭೀರ ಸ್ವರೂಪದ್ದು. ಇದರಲ್ಲಿ ತೆಲಂಗಾಣದಲ್ಲಿ ರೆಡ್ಡಿ ಪ್ರಕರಣ ಆಯ್ತಲ್ಲ, ಅದಕ್ಕಿಂತ ಗಂಭೀರ ಸ್ವರೂಪದ್ದು ಇದು. ಆದರೂ ಕೂಡ ಬಹಳ ಲಘುವಾಗಿ ಪೊಲೀಸ್ನವರು ಈ ಕೇಸನ್ನು ತಗೊಂಡಿರ್ತಕ್ಕಂಥದ್ದು, ಯಾಕಂದ್ರೆ ಕಮಿಷನರ್ಗೆ ಕೇಳಿದ್ರೆ ಇದು ಅಲ್ಲಿ ಹೊಸದೇನಲ್ಲ, ಈ ಥರದ ಇನ್ಸಿಡೆಂಟ್ ನಡೆದಿರೋದು, ನಾನು ಬಂದು 1 ವರ್ಷ ಆಯಿತು, ವರ್ಮ ರಿಪೋರ್ಟ್ ಇದೆ. ಯಾಕಂದರೆ ನಿರ್ಭಯ ಕೇಸ್ ಆದಮೇಲೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ ವರ್ಮಾ, ಜೆ ಎಸ್ ವರ್ಮಾ ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಗಿತ್ತು, ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಪೊಲೀಸ್ನವ್ರು ಏನು ಮಾಡಬೇಕು ಅನ್ನೋದು ಮಾಡೇ ಇಲ್ಲ ಇವರು, ಸರ್ಕಾರನೂ ಮಾಡಿಲ್ಲ ಪೊಲೀಸ್ನವರು ಮಾಡಿಲ್ಲ. ಇವರು ಗೊತ್ತಾದ್ಮೇಲೆ ಸರ್ಕಾರಿ ಆಸ್ಪತ್ರೆ ಸೇರಿಸ್ಬೇಕ ಬೇಡ, ಕರ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾಕೆ ಬಿಟ್ಟರು ಪೊಲೀಸ್ನವರು? ಅಲ್ಲಿ ಸಾಂತ್ವನ ಕೇಂದ್ರ ಅಂತ ಇರ್ತವೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅವರು ವೈದ್ಯೋಪಚಾರ ಮಾಡ್ತಕ್ಕಂಥದ್ದು, ಕಾನೂನು ಸಲಹೆ ಕೊಡ್ತಕ್ಕಂಥದ್ದು, ಪರಿಹಾರ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡೋಕ್ಕೋಸ್ಕರ ನಮಗೆ ಆಫ್ಟರ್ ದಿ ರಿಪೋರ್ಟ್ ಸಬ್ಮಿಟೆಡ್ ಬೈ ಜಸ್ಟಿಸ್ ವರ್ಮಾ ಇವೆಲ್ಲ ಹೇಳಿದ್ದಾರೆ ಅವರು ಸರ್ಕಾರಿ ಆಸ್ಪತ್ರೆ ಸೇರಿಸ್ಬೇಕು ಅಂತ. ಇಟ್ಸ್ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್. ಇವರು 15 ಗಂಟೆಗಳ ಮೇಲೆ, ಈಗ ನಾನು ಕೇಳಿದೆ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಪೊಲೀಸ್ನವ್ರು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಹೊಸದಾಗಿ ಹುಡುಕ್ಬಿಟ್ಟಿದ್ದಾರೆ. ಅದು JSS ಆಸ್ಪತ್ರೆ ಬೇರೆ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನಲ್ಲಿ ಬಂದಿರೋದು, ಅಲ್ಲಿಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು, ಆ ಪೊಲೀಸ್ ಸ್ಟೇಷನಿಂದ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ಅಂತ ಹೊಸ ಥಿಯರಿ ಈಗ ಡಿಲೇ ಆಗಿದೆಯಲ್ಲ. ನಾನು ಹೋದಾಗ ಪೊಲೀಸ್ನವ್ರು ಕೇಳಿದ್ರೆ ಯಾಕ್ರಿ ವೈ ಇಟ್ ಈಸ್ ಡಿಲೇಡ್? ದೇ ಹ್ಯಾವ್ ನಾಟ್ ಡಿಸ್ಕೋಸ್ಡ್ ಆಲ್ ದೀಸ್ ಥಿಂಗ್ಸ್. 14-15 ಗಂಟೆ ಯಾಕ್ರಿ ಡಿಲೇ ಆಗಿದೆ ಅಂತಂದ್ರೆ ಕಾರಣನೇ ಕೊಡಲಿಲ್ಲ ಪೊಲೀಸ್ನವ್ರಿಗೆ. ಅವ್ರ ಜುರಿಸ್ಟಿಕ್ಷನಲ್ಲಿ ಬರ್ತಕ್ಕಂಥ ಪೊಲೀಸ್ನವರಿಗೆ ಆ ಜಾಗ ಯಾರಿಗೆ ಸೇರೋದು ಅಂತ ಗೊತ್ತಿಲ್ಲ ನೋಡ್ರಿ ಇವತ್ತಿನವ್ರಿಗೆ. ಐ ಡೋಂಟ್ ನೋ, ಈಗ ಹೇಳಬೇಕು ಹೋಮ್ ಮಿನಿಸ್ಟರ್ ಹೇಳಬೇಕು ಅದು ಯಾರಿಗೆ ಸೇರೋದು ಜಾಗ, ಈಗ ಏನಾದ್ರು ಬಂದಿದೆಯಾ ಮೂಡಾದಿಂದ ಉತ್ತರ ಬಂದಿದೆಯಾ ಅಂತ. ಈವನ್ ಆಫ್ಟರ್ ದಿ ಇನ್ಸಿಡೆಂಟ್ ನಾನು ಹೋದ ದಿನ ಪೊಲೀಸ್ ಕಮಿಷನರ್ ಕೇಳಿದ್ರೆ ಗೊತ್ತಿಲ್ಲ ಸರ್ ಮೂಡಾಗಿ ಬರೆದಿದ್ದೀವಿ ಪತ್ರ, ನನಗೆ ಗೊತ್ತಿಲ್ಲ ಅದು ಯಾರಿಗೆ ಸೇರೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ
ಇಟ್ಸ್ ಎ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ಬಿಡ್ತದೆ. 400 ಚಿಲ್ಲರೆ ಎಕರೆ ಇಂಥ ಪ್ರದೇಶಕ್ಕೆ ಪೊಲೀಸ್ನವರು ಬಿ ಟು ಮಾಡದೇನೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಕೂಡ ಮಾಡಿ ಕೋರ್ಟ್ ತಗೊಂಡೋಗಿ ಅವತ್ತು 25ನೇ ತಾರೀಕು 3 ಗಂಟೆಗೆ ತಗೊಂಡೋಗಿ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 3 ಗಂಟೆಗೆ. 12 ಗಂಟೆಗೆ 25ನೇ ತಾರೀಕು 12 ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು. ಆಸ್ಪತ್ರೆಗೆ ಹೋಗಿರೋದು 9:30 ಜೆ ಎಸ್ ಎಸ್ ಆಸ್ಪತ್ರೆಗೆ, ತಪಾಸಣೆ ಮಾಡಿರೋದು 10 ಗಂಟೆ ಇರಬಹುದು. ಆ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಪ್ಪಯ್ಯ, ಅವನೇ ಸ್ವತಃ ಹ್ಯಾಂಡ್ ರೈಟಿಂಗ್ನಲ್ಲಿ ಬರ್ಕೊಟ್ಟಿದ್ದಾನೆ ಕಂಪ್ಲೇಂಟು. ತನ್ವೀರ್ ಶೇಟ್ ಕೂಡ, ನಾನು ಹೋಗಿದಾಗ ತನ್ವೀರ್ ಶೇಟ್ ಕೂಡ ಇದ್ದರು ನನ್ನ ಜೊತೆಯಲ್ಲಿ. ಪೊಲೀಸ್ ಕಮಿಷನರ್ ಜೊತೆ ಮಾತಾಡುವಾಗ ತನ್ವೀರ್ ಶೇಟ್ ವಾಸ್ ಆಲ್ಸೋ ವಿತ್ ಮೀ. ಐ ಡೋಂಟ್ ನೋ ಇವತ್ತಿನವರೆಗೆ ಜಾಗ ಯಾರ್ದು ಅಂತ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ನಿಮ್ಗೆ ಏನಾದ್ರು ಗೊತ್ತಾಗಿದೆಯಾ? ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಗೊತ್ತಿಲ್ಲ, ಫಾರೆಸ್ಟ್ ದೇವಕ್ಕೆ ಗೊತ್ತಿಲ್ಲ, ಫಾರೆಸ್ಟ್ನವ್ರಿಗೂ ಗೊತ್ತಿಲ್ಲ, ಮೂಡಾದವ್ರಿಗೂ ಗೊತ್ತಿಲ್ಲ. ಮೂಡಾ ಅಂತಂದರೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ, ಅವ್ರಿಗೂ ಗೊತ್ತಿಲ್ಲ. ಅಥವಾ ಖಾಸಗಿ ಅವ್ರದ್ದು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಮತ್ತು ಇವ್ರ ಜೂರಿಸ್ಡಿಕ್ಷನ್ನಲ್ಲಿ ಇರ್ತಕ್ಕಂಥ ಏರಿಯಾನೇ ಗೊತ್ತಿಲ್ಲ ಅಂತಂದರೆ ಇವ್ರು ಎಂಥ ಪೊಲೀಸ್ ಕೆಲಸ ಮಾಡ್ತಾವ್ರೆ? ಹಾಂ, ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿರ್ತಾರೆ ಇವರು, ಎಷ್ಟು ಮಟ್ಟಿಗೆ ಇವರಿಂದ ಅಪರಾಧಗಳನ್ನು ತಪ್ಪಿಸ್ತಾರೆ ಅಂತ ನಿರೀಕ್ಷೆ ಮಾಡ್ಬೋದು? ಅಪರಾಧಿಗಳಿಗೆ ಹೆಂಗೆ ಶಿಕ್ಷೆ ಕೊಡಿಸ್ತಾರೆ ಅಂತ ನಿರೀಕ್ಷೆ ಮಾಡ್ಬೋದು ಇವರು? ಆಮೇಲೆ ಏನಾಗಿದೆ, ನಾನು ಓದ್ನಲ್ಲ ಅಷ್ಟೊತ್ತಿಗಾಲೇ ಇವನು, ಇನ್ಫ್ಯಾಕ್ಟ್ ಸತ್ಯಶೋಧನಾ ಸಮಿತಿ ಹೋಗೋ ಅಷ್ಟೊತ್ತಿಗೇನೆ, ಆಸ್ಪತ್ರೆಗೆ ಹೋಗೋ ಅಷ್ಟೊತ್ತಿಗೇನೆ 26ನೇ ತಾರೀಕಿಗೆ ಹುಡುಗ ಡಿಸ್ಚಾರ್ಜ್ ಆಗವನೇ ಆಸ್ಪತ್ರೆಯಿಂದ. 27ನೇ ತಾರೀಕು ಹುಡುಗಿ ಡಿಸ್ಚಾರ್ಜ್ ಆಗಿದೆ ಬೆಳಿಗ್ಗೆ. ಇವರು ಆ ಹುಡುಗಿ ಸ್ಟೇಟ್ಮೆಂಟೇ ತಗೊಂಡಿಲ್ಲ ಪೊಲೀಸ್ನವರು. ಇಲ್ಲ ಇಲ್ಲ, ಹುಡುಗಿ ಪೊಲೀಸ್ ನಾನು ಸ್ಟೇಟ್ಮೆಂಟ್ ಕೊಡಲ್ಲ ಅಂದ್ಬಿಡ್ತು. ಸರ್ ಒಂದೇ ನಿಮಿಷ ಸರ್. ಯಾಕಪ್ಪ? ಅಲ್ಲ ಒಂದೇ ಒಂದು ಸರ್. ಹಾ, ಅಲ್ಲಲ್ಲ ಸರ್, ಈಗ ಮಾನ್ಯ ಅಧ್ಯಕ್ಷರೇ, ಇವತ್ತು ಇಡೀ ಸಮಾಜನೇ ತಲೆ ತಗ್ಗುವಂಥ ಕೆಲಸ ಆಗಿದೆ, ಅದರಲ್ಲೇನು ಅನುಮಾನ ಇಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಸತ್ಯ ಇದೆ. ಆದರೆ ಪೊಲೀಸ್ನವರು ದೃಶ್ಯ ಆದಂಥ ಘಟನೆಗೆ 14-15 ಗಂಟೆ ತಡ ಆಗಿದೆ ಅದನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿದ್ದಾರೆ. ಆ ಹೆಣ್ಮಗಳು ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆನೆ 6 ಜನ ಸೇರಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾಗ, ಒಂದು MBA ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿನಿ, ಆಕೆಯ ಮಾನಸಿಕ ಸ್ಥಿತಿ ಏನಿರ್ಬೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಳೋದು ಸುಲಭ, ಯಾಕೆ ಪೊಲೀಸ್ನವರು ಕೇಸ್ ಮಾಡಲಿಲ್ಲ, ಯಾಕೆ ತನಿಖೆ ಮಾಡಲಿಲ್ಲ, ಯಾಕೆ ಅವ್ರದ್ದ ರೆಕಾರ್ಡ್ ಮಾಡ್ಕೊಳ್ಲಿಲ್ಲ ಸ್ಟೇಟ್ಮೆಂಟು? ವಿಲ್ ಶಿ ಬಿ ಇನ್ ಎ ಸಿಚುವೇಷನ್ ಟು ಕೋಆಪ್ರೇಟ್ ವಿತ್ ಪೊಲೀಸ್? ಐ ಡೋಂಟ್ ನೋ ದ ಫ್ಯಾಕ್ಟ್ಸ್, ನಂಗೆ ಗೊತ್ತಿಲ್ಲ. ಮೆಡಿಕಲಿ ಸ್ಪೀಕಿಂಗ್, ಒಬ್ಬ ವ್ಯಕ್ತಿಯಾಗಿ ಅಧ್ಯಕ್ಷರೇ ಈ ರೀತಿ ಮೆಡಿಕಲ್ ಲೀಗಲ್ ಕೇಸ್ ಆಗಿ ಸೆಕ್ಷುವಲ್ ವೈಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಸ್ಟೇಟ್ಮೆಂಟ್ ಅಗತ್ಯ ಇಲ್ಲ ಎಫ್ಐಆರ್ ಮಾಡೋದಕ್ಕೆ. ಪೊಲೀಸ್ ಅವರು ವಿಕ್ಟಿಮ್ ಸ್ಟೇಟ್ಮೆಂಟ್ ಇಲ್ಲದೇನೆ ಕೇಸ್ ಎಫ್ಐಆರ್ ಮಾಡಬಹುದು ಸಾಧ್ಯ ಇತ್ತು? ಕ್ಯಾನ್ ಸಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಅಗತ್ಯ ಇರಲಿಲ್ಲ ಈ ಪ್ರಕರಣದಲ್ಲಿ ಅಧ್ಯಕ್ಷರೇ? ಅಧ್ಯಕ್ಷರೇ, ಈ ಒಂದು ಪ್ರಕರಣದಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಅಗತ್ಯ ಇರಲಿಲ್ಲ. ಮೆಡಿಕಲ್ ಲೀಗಲ್ ಕೇಸ್ ಕಂಪ್ಲೀಟ್ಲಿ ಹೋಪ್ಲೆಸ್ ಸಿಚುವೇಶನ್. ಆಕೆ ಬದುಕಿ ಆಸ್ಪತ್ರೆಯಲ್ಲಿ ಸೇರಿರೋದೇ ದೊಡ್ಡದು. ದೇರ್ ಆರ್ ಮೆನಿ ಮೆನಿ ಇನ್ಸಿಡೆನ್ಸಸ್. ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ ಮಾನ್ಯ ಅಧ್ಯಕ್ಷರೇ. ಶಿ ವಿಲ್ ಗೋಯಿಂಗ್ ಟು ಎ ಸ್ಟೇಟ್ ಆಫ್ ಶಾಕ್. ಆಕೆ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲ ಅಧ್ಯಕ್ಷರೇ ಮನೆಗಳಲ್ಲಿ ಹೆಣ್ಮಕ್ಕಳಿದ್ದಾರೆ, ನಾವು ಇಡೀ ಸರ್ಕಾರ ಇದನ್ನೆಲ್ಲ ಕೂಡ ಬಹಳ ಖಂಡಿಸ್ತೀವಿ, ಅದನ್ನ ಶಿಕ್ಷೆ ಕೊಡ್ತೀವಿ ಬೇರೆ. ಆದರೆ ಆ ಅಬಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ, ಆ ಸಂದರ್ಭದಲ್ಲಿ
ಆಕೆಗೆ ಯಾವ ರೀತಿಯಲ್ಲಿ ಮಾನಸಿಕವಾದ ಶಕ್ತಿ ಜೊತೆಗೆ ಇದ್ದಂತ ಹುಡುಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಧ್ಯಕ್ಷರೇ. ಅನೇಕ ಘಟನೆಗಳನ್ನ ನಮ್ಮ ಅನುಭವದಲ್ಲಿ ನಾವು ನೋಡಿದ್ದೇವೆ. ಯಾವ ರೀತಿ ಹೆಣ್ಮಕ್ಳು ಅದರಲ್ಲಿ ಕೋಆಪರೇಟ್ ಮಾಡ್ತಾರಾ ಇಲ್ವಾ ಅನ್ನೋದು ನಮ್ಮ ಫಿನಿಶ್ ಮಾಡ್ಬಿಡ್ಲಿ ತಡೀರಿ ಗುರು. ಅಲ್ಲಲ್ಲ ನಾನು ಇಷ್ಟನ್ನೇ, ನಾನು ಏನ್ ಬೇರೆ ಏನ್ ಹೇಳಕ್ ಬರಲಿಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಇಷ್ಟನ್ನೇ ಹೇಳ್ತಾ ಇದ್ದೇನೆ. ಅಂತ ಸ್ಥಿತಿಯಲ್ಲಿ ಗೊತ್ತಾಯ್ತು ಕಂಟಿನ್ಯೂ ಮಾಡಿ. ಎಂ ಎಲ್ ಸಿ ರಿಪೋರ್ಟ್ ಯಾವಾಗ ಆಸ್ಪತ್ರೆಯಿಂದ ಪೊಲೀಸ್ ಇಲಾಖೆಗೆ ಹೋಗುತ್ತೆ, ದೇ ಹ್ಯಾಡ್ ನೋ ಅದರ್ ಆಪ್ಷನ್ ಬಟ್ ಟು ಫೈಲ್ FIR. 15 ಗಂಟೆ ತಡವಾಗ್ತಾರೆ. ಇಲ್ಲಿ ಮತ್ತೊಂದು ವಿಚಾರ ನಾನು ಹೇಳ್ತೇನೆ, ಯಾಕಂದ್ರೆ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಹುಡುಗನ ಮೇಲೆ ಅಲ್ಲೇ ಆಗಿರುವಂಥದ್ದು ಅಸಾಲ್ಟ್ ಕೇಸ್ ಅಂತ ಬರೀತಾರೆ. ತಾವು ಏನಂದ್ರೆ ಆ ಹುಡುಗಿಯ ಮಾನಸಿಕ ಸ್ಥಿತಿ ಏನು ಹೇಗಿರ್ಬೋದು ಅಂತ ಊಹಿಸ್ಕೊಳಕ್ ಸಾಧ್ಯ ಇಲ್ಲ ಅಂತ ಆ ವರದಿಯು ಕೂಡ ಅಸಾಲ್ಟ್ ಅಂತ ಮಾತ್ರ ಮಾಡಿರುವಂಥದ್ದು, ಅತ್ಯಾಚಾರ ಅಂತ ಮಾಡಿಲ್ಲ. ಇದು ವಾಟ್ ಪ್ರಿವೆಂಟೆಡ್ ಯು ಅಧ್ಯಕ್ಷರೇ, ಸತ್ಯ ಶೋಧನಾ ಸಮಿತಿಯಲ್ಲಿ ನಾವು ಇದ್ವಿ, ಡಾಕ್ಟರ್ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಫಿನಿಶ್ ಮಾಡ್ಲಿ, ಮಾತಾಡ್ಲಿ. ಎಷ್ಟು ಟೈಮಿಗೆ MLC ಬಂದಿದೆ, ಯಾಕೆ ಕೇಸ್ ಆಗಿದೆ ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ರೈಟ್, ಕೊಡ್ತೀನಿ. ಓಕೆ, ಅವ್ರು ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸುಧಾಕರ್ ಎಸ್ ಎ ಡಾಕ್ಟರ್ ಪಾಪ ನೀವು ಹೇಳಿದ್ದೀರಿ, ಬಟ್ ಯು ಡು ನಾಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ನಂಬರ್ ಒನ್, ನೀವು ಡಾಕ್ಟ್ರಾಗಿ ಹೇಳಿದ್ದೀರಲ್ಲ, ನಂದೇನು ತಕರಾರಿಲ್ಲ, ಅವು ಆ ಎಂಬ ಹುಡುಗಿಗೆ ಶಾಕ್ ಆಗಿದೆ ನಿಜ. ಬಟ್ 24ನೇ ತಾರೀಕು ಘಟನೆ ಆಗಿರೋದು, ಆ ಹುಡುಗಿ ಡಿಸ್ಚಾರ್ಜ್ ಆಗಿರೋದು 27. ಇವು ನಾನು ನನ್ನ ಆರೋಪ ಏನು ಅಂತಂದರೆ, ಖಾಸಗಿ ಆಸ್ಪತ್ರೆಗೆ ಹೋಗಿರೋದು, ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಶಿಫ್ಟ್ ಮಾಡಲಿಲ್ಲ ನಂಬರ್ ಒನ್. ನಂಬರ್ ಟು, ಶಾಕ್ ಆದಾಗ ಹುಡುಗಿ ರೆಫ್ಯೂಸ್ ಮಾಡಿದೆಯಲ್ಲ, ಕೌನ್ಸಿಲಿಂಗ್ ಮಾಡಿ ಆಮೇಲೆ ನೀನು ಡಿಸ್ಚಾರ್ಜ್ ಆಗಬೇಡಮ್ಮ ಇಲ್ಲೇ ಇರು ಅಂತ ಹೇಳಿ, ಎಲ್ಲ ವಾಸಿ ಆದಮೇಲೆ ಶಾಕಿಂದ ಬಿಡುಗಡೆ ಆದಮೇಲೆ ಪೊಲೀಸ್ನವ್ರು ಸ್ಟೇಟ್ಮೆಂಟ್ ತಗೋಬೋದಾಗಿತ್ತಲ್ಲ ನಂಬರ್ ಒನ್. ನಂಬರ್ ಟು, ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗಿ 164 ಸ್ಟೇಟ್ಮೆಂಟ್ ಮಾಡಿಸ್ಬೋದಾಗಿತ್ತಲ್ಲ, ಅದು ಮಾಡಿಲ್ಲ. 26ನೇ ತಾರೀಕು 27ನೇ ತಾರೀಕು ಅವ್ರ ಅಪ್ಪ ಬರ್ತಾರೆ ಮುಂಬೈನಿಂದ, ಆ ಹುಡುಗಿ ಡಿಸ್ಚಾರ್ಜ್ ಮಾಡಿಸ್ಕೊ ಕರ್ಕೊಂಡೋಗ್ತಾರೆ. ಆಗ ಶಾಕ್ ಹೊಂಟೋಗ್ಬಿಟ್ಟಿತ್ತಾ, ಮುಂಬೈ ಕರ್ಕೊಂಡು ಹೋಗ್ತಾರಲ್ಲಪ್ಪ. ಆಗ ಇವ್ರು ಮಿನಿಸ್ಟ್ರ್ ಹೇಳ್ತಾರೆ ಶಾಕು ಇದ್ದಾಗಲೇ ಡಿಸ್ಚಾರ್ಜ್ ಮಾಡ್ಬಿಟ್ರ ಸರ್ ಶಾಕಿಂಗ್ನಲ್ಲೇ. ಒಂದು ಶಾಕು ಸರ್, ಅಂಥ ಹೆಣ್ಮಕ್ಳು ಅನೇಕರು ಇಂಥ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಕೇಸ್ ಮಾಡಿ ಮುಂದೆ ಬರಬೇಕಲ್ಲ ಸರ್. ಅವರು ಆಯ್ತಲ್ರಿ ಸರ್, ರೇಪ್ ಒಂದು ಒಂದ್ ನಿಮಿಷ ಅವಕಾಶ ಕೊಡಿ ಸರ್, ಹೇಳ್ತೀನಿ. ಒಂದ್ ನಿಮಿಷ ಸರ್, ಒಂದು ಹೆಣ್ಣು ಮಗುವಲ್ಲಿ ಆಕೆ ಜೀವನದಲ್ಲಿ ಆಗುವಂತ ಒಂದು ದೊಡ್ಡ ಒಂದು ಆಘಾತ ಸರ್, ಅದು ಒಂದ್ ಕಡೆ. ಆದ್ರೆ ಫಾಲೋಡ್ ಬೈ ಈ ಎನ್ಕ್ವೈರಿ ಅಂಡ್ ಲೀಗಲ್ ಪ್ರೊಸೆಸ್ ಇದೆಯಲ್ಲ ಸರ್, this is another kind of a rape on that woman or on that girl. adike baala jana edirkandu sir legal process alli yavade ondu procedure alli courts gaagli case aagli aaklik ishta iradilla. if that would have been the case she would not have flew to mumbai kya hogta idru tande jothe. I know that he is a doctor. ಈಗ ಐ ನೋ ದಟ್ ಯು ಆರ್ ಎ ಡಾಕ್ಟರ್. ಸಾಮಾಜಿಕವಾದಂತ ಪೀಡನ ಕೂಡ, ಯು ನೋ ದಿ ರೆಕಮೆಂಡೇಷನ್ಸ್ ಆಫ್ ದಿ ವರ್ಮಾ ಕಮಿಷನ್ ಸರ್. ವರ್ಮಾ ಗೊತ್ತಿಲ್ಲ ಸರ್, ಪ್ಲೀಸ್ ಇಡೋ. ಅಲ್ಲ ಸರ್, ವರ್ಮಾ ಕಮಿಷನ್ ಗೂ ಈ ಹೆಣ್ಣು ಮಗು ಸಂಬಂಧ ಇಲ್ಲ ಸರ್. ನಿರ್ಭಯ ಕೇಸ್ ಏನೇನು ಶಿಫಾರಸ್ ಮಾಡಿದ್ದಾರೆ ಟೈಮ್ ಬೇಕಾಗಿದೆ ಪ್ಲೀಸ್ ಇಲ್ಲೇ ಕುತ್ಕೊಳ್ಳಿ ಪ್ಲೀಸ್. ಡಾಕ್ಟರ್ ಸುಮಾ ಇಸ್ ದೇರ್ ಸೇಟ್ ಜಿ, ಡಾಕ್ಟರ್ ಸುಮಾ ಇಸ್ ದೇರ್
ನಾನು ತಕ್ಷಣ ಪದೇ ಪದೇ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರು ನಾ ಹೆಂಗೆ ಮಾತಾಡೋದು ನಾನು ಹೇಳೋದಿಲ್ಲ ಒಂದೇ ನಿಮಿಷ ಒಂದು ಇನ್ಫಾರ್ಮೇಶನ್ ಕೊಡೋಕ್ಕಷ್ಟೇ ನಿಂತಿರೋದು ನಾನು ನಿಮ್ಮ ಮಾತಿನ ಇದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಿಂತಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಆ ಹೆಣ್ಮಗಳು ಶಾಕ್ ಆಗಿದೆ ನಾನು ನಿಮ್ಮ ವಿಷಯ ಬರ್ತಾ ಇಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಕೊಡೋದು ಸಾಧ್ಯವಾಗಲಿಲ್ಲ ಅಥವಾ ಮಾಡಬೇಕಾಗಿತ್ತು ಅನ್ನುವಂಥ ಈ ಈ ಚರ್ಚೆಯ ನಡುವೆ ಪೊಲೀಸರು ಅವತ್ತು ಕೂಡ ಕೌನ್ಸಿಲಿಂಗ್ ಮಾಡಿದರು ಎರಡು ಮೂರು ದಿವಸ ಅವ್ರ ತಂದೆಗೂ ಮಾಡಿದರು ಆ ಹುಡುಗನಿಗೂ ಮಾಡಿದರು ಅದು ಬೇರೆ ವಿಚಾರ ಅದು ಉತ್ತರದಲ್ಲಿ ಬರಲಿ ಅವರು ಮುಂಬೈಗೆ ಹೋಗಿದ್ದರು ಈಗ ಆ ಹೆಣ್ಮಗಳು ಮೈಸೂರಿಗೆ ಬಂದಿದ್ದಾಳೆ ಮೈಸೂರಿಗೆ ಬಂದು ಮ್ಯಾಜಿಸ್ಟ್ರೇಟರ್ ಇದ್ರಿಗೆ 164 ಅಡಿಯಲ್ಲಿ ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ ಒಂದಲ್ಲ ಜಸ್ಟ್ ಇನ್ಫಾರ್ಮೇಷನ್ ನಾನು ಹೌಸಿಗೆ ಕೊಡ್ತಾ ಇದ್ದೀನಿ ಗರ್ಲ್ಗೆ ಇವತ್ತು ಅವಳು 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟಿಗೆ ರೆಕಾರ್ಡ್ ಆಗಿದೆ ಇವತ್ತು ಕಂಪ್ಲೀಟಾಗಿ ಕೊಟ್ಟಿದ್ದಾಳೆ ನಮ್ಮ ಪೊಲೀಸರು ಬಿಡದೇನೆ ಮುಂಬೈಗೆ ಹೋದರೂ ಕೂಡ ಬಿಡದೇನೆ ಕೌನ್ಸಿಲಿಂಗ್ ಮಾಡಿ ಅವಳ ಸ್ಟೇಟ್ಮೆಂಟ್ ಕೊಡಿಸಿದ್ರು ಯಶಸ್ವಿ ಆಗಿದ್ದಾರೆ ಇಷ್ಟೇ ನಾನು ಹೇಳಕ್ಕೆ ಫೈನ್ 164 ಸ್ಟೇಟ್ಮೆಂಟ್ ಆಗಿದ್ದರೆ ಕಾನೂನು ರೀತಿಯ ಕ್ರಮ ತಗೋಬೇಕು ತಗೊಳ್ತಲಿಕ್ಕೆ ಅದನ್ನೇ ವರ್ಮಾ ಕಮಿಷನ್ ಅವರು ಏನು ಹೇಳ್ತಾರೆ ಅಂದರೆ ಸಾಂತ್ವನ ಸಾಂತ್ವನ ಕೇಂದ್ರ ಇರ್ತದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಇವರಿಗೆ ಕೌನ್ಸಿಲಿಂಗ್ ಮಾಡಬೇಕು ಒಂದು ವೇಳೆ ಹುಡುಗಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಒಪ್ಪಲೇ ಇಲ್ಲ ಅವರ ಪೋಷಕರು ಕೊಡೋಕ್ಕೆ ಒಪ್ಪಲೇ ಇಲ್ಲ ಅಂತಂದರೆ ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ 164 ಸ್ಟೇಟ್ಮೆಂಟು ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಪೊಲೀಸ್ನವರಿಗೆ ಸೆಕ್ಷನ್ 202 IPC ಪ್ರಕಾರ ಕ್ರಮ ತಗೋಬೋದು ಅಂತಲೂ ಕೂಡ ಇದೆ ನಾನು ಅದನ್ನು ಬಲತ್ಕಾರ ಮಾಡಿ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ನಾನು ಐ ಆಮ್ ನಾಟ್ ನಾನು ಒಂದು ವಾರದ ನಂತರ ಹೋಗಿದ್ದದ್ದು 24ನೇ ತಾರೀಕು ಆದಮೇಲೆ ಒಂದು ವಾರದ ನಂತರ ಹೋಗಿದ್ದದ್ದು ನಾನು ಹೋದಾಗ ಪೊಲೀಸ್ನವ್ರ ಜೊತೆ ಚರ್ಚೆ ಮಾಡಿದಾಗ ನಾವು 164 ಸ್ಟೇಟ್ಮೆಂಟು ಮಾಡಿಲ್ಲ ಆ ಹುಡುಗಿ ಸ್ಟೇಟ್ಮೆಂಟು ತಗೊಂಡಿಲ್ಲ ಅಂತ ನನಗೆ ಉತ್ತರ ಕೊಟ್ಟಿದ್ದದ್ದು ಅನ್ನೋದು ಅಷ್ಟೇ ನನ್ನ ವಿಚಾರ ಒಂದು ವಾರ ಆದರೂ ಕೂಡ ನಾನು 24ನೇ ತಾರೀಕು ನಡೆದಿತ್ತು 1-9 ನಾನು ಹೋಗಿರೋದು 8 ದಿನ ಆಗಿದೆ ಅಲ್ಲಿವರೆಗೆ ಆಗ ನಾನು ಕೇಳಿದಾಗ ಪೊಲೀಸ್ನವರು ಇಲ್ಲ ತಗೊಳಕ್ಕೆ ಹೋಗಿಲ್ಲ ಅಲ್ಲಪ್ಪ ನೀವು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು ಯಾಕ್ರಿ ಮಾಡಲಿಲ್ಲ ಅಂತ ವರ್ಮಾ ರಿಪೋರ್ಟ್ ಪ್ರಕಾರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಬೇಕು ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳಿದ್ದಾವೆ ಅವ್ರಿಗೆ ಪರಿಹಾರ ಎಲ್ಲ ಕೊಡಬೇಕು ಲೀಗಲ್ ಏಡ್ ಕೊಡಬೇಕು ಇವೆಲ್ಲ ಹೇಳಿದ್ದಾರೆ ವರ್ಮಾ ಕಮಿಷನ್ನಲ್ಲಿ ಮತ್ತು ನಾಗರಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಪೊಲೀಸ್ನವರು ಇವೇನೂ ಮಾಡಿಲ್ಲ ಪೊಲೀಸ್ನವರು ಒಂದು ವೇಳೆ ಆ ಜಾಗದಲ್ಲಿ ಬೀಟ್ ಮಾಡಿದರೆ ಅವರು ಆ ಬೀಟಿಂಗ್ ಮುಂದುವರಿಸಿದರೆ ಈ ಘಟನೆ ನಡೀತಿತ್ತ ಮಾನ್ಯ ಅಧ್ಯಕ್ಷರೇ ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ 15 ಗಂಟೆಗಳ ನಂತರ FIR ರಿಜಿಸ್ಟರ್ ಮಾಡ್ಕೊಳ್ಳೋದು ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಇಸ್ ಇಟ್ ನಾಟ್ ಎ ಡಿಫೆಕ್ಟ್ ಇನ್ ದಿ ಇನ್ವೆಸ್ಟಿಗೇಷನ್ What made the police people to delay to register FIR? ಅವ್ರು ಏನೋ ಕೊಡಲಿ ಕಾರಣ ಕೊಡಲಿ ಆಮೇಲೆ ಉತ್ತರ ಕೊಡುವ ಕಾರಣ ಕೊಡಲಿ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟೇ ಕೊಡ್ತಾರೆ ಒಂದು ಬಟ್ ನಾನು ಪೊಲೀಸ್ನವ್ರ ಜೊತೆ ಚರ್ಚೆ ಮಾಡಿದಾಗ ದೇರ್ ವಾಸ್ ನೋ ಎಕ್ಸ್ಪ್ಲನೇಷನ್ ಬೈ ದಿ ಪೊಲೀಸ್ ಇದಕ್ಕೆ ಕಾರಣನೇ ಇರಲಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ ಅದಕ್ಕೆ ಕಾರಣ ಇರಲಿಲ್ಲ ಆಮೇಲೆ ಈ ಹುಡುಗ ಅಪ್ಪಯ್ಯ ಇದ್ದಾನಲ್ಲ ಕಂಪ್ಲೇಂಟು ಅವನ ಮೇಲೆ ಏಟಾಗಿದೆ ಕಲ್ಲೇಟು ಹಣ ಬಿದ್ದು ಅವನಿಗೆ ಪ್ರಜ್ಞೆ ತಪ್ಪಿ ಎಲ್ಲ ಆಗಿದೆ ಅದಕ್ಕೆ ಯಾಕೆ FIR ಹಾಕಿಲ್ಲ ಅತ್ಯಾಚಾರಕ್ಕೆ ಮಾತ್ರ FIR ಹಾಕಿದ್ದಾರೆ
ಈ ಹುಡುಗನಿಗೆ ಕಲ್ಲೇಟೆಲ್ಲ ಬಿದ್ದಿತ್ತಲ್ಲ ಇವನ ಮೇಲೆ ಯಾಕೆ ಎಫ್ ಐ ಆರ್ ಹಾಕಿಲ್ಲ ವೈ ದೇರ್ ಇಸ್ ನೋ ಸಪರೇಟ್ ಎಫ್ ಐ ಆರ್ ದೋ ಹಿ ವಾಸ್ ಇಂಜೂರ್ಡ್ ಸೊ ಇಸ್ ಇಸ್ ನಾಟ್ ಎ ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಇದೆಲ್ಲ ನನ್ನ ಅಬ್ಸರ್ವೇಷನ್ ಇದೆ ನನಗೆ ನಾನು ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ನು ಮತ್ತು ಸತ್ಯಶೋಧನಾ ಸಮಿತಿನಲ್ಲೂ ಕೂಡ ಇದೆಲ್ಲ ಇದ್ದಾವೆ ನಾನು ಅದನ್ನು ನೋಡಿದ್ದೀನಿ ರಿಪೋರ್ಟು ಆಮೇಲೆ 26ನೇ ತಾರೀಕು ಸಾಯಂಕಾಲ ಹೋಮ್ ಮಿನಿಸ್ಟ್ರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದುಬಿಟ್ಟಿದೆ ಅದಕ್ಕೋಸ್ಕರ ನಾನು ಅಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ಥಳಕ್ಕೆ ಹಾಗೆಯೇ ಪೊಲೀಸ್ನವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವರು ಹೋಗ್ತಾರೆ 26ನೇ ತಾರೀಕು ರಾತ್ರಿ ಆಮೇಲೆ ಕರೆ 27 ಬೆಳಿಗ್ಗೆ ಅಲ್ಲೇ ಇರ್ತಾರೆ ರಾತ್ರಿ ಇರ್ತಾರೆ ಓದೋ ದೇಹತಿಗೋಸ್ಕರ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನೋಡೋಕ್ಕೋಸ್ಕರ ಹೋಗಿರೋದು ಹೋಮ್ ಮಿನಿಸ್ಟ್ರು ಅಲ್ಲಿ ಹೋಗಿ ಇವರೇನು ಮಾಡ್ತಾರೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ನಂದೇನು ತಕರಾರಿಲ್ಲ ದರ್ಶನ ಮಾಡ್ತಾರೆ ಅಲ್ಲಿಂದ ಬರ್ತಾರೆ ಪೊಲೀಸ್ ಅಕಾಡೆಮಿಗೆ ಹೋಗ್ತಾರೆ ಅಲ್ಲಿ ಒಂದು ಶೂಟಿಂಗ್ ಪೋಸ್ಟ್ ಕೊಡ್ತಾರೆ ಅಲ್ಲಿಂದ ಕಾರ್ಯಕರ್ತರ ಸಭೆ ಮಾಡ್ತಾರೆ ಆಮೇಲೆ ಬರುವಾಗ ಸ್ಪಾಟ್ಗೆ ಹೋಗ್ತಾರೆ ವಾಟ್ ಡಸ್ ಇಟ್ ಇಂಡಿಕೇಟ್ ನೋಡಿ ಹೌ ಸೀರಿಯಸ್ ಈಸ್ ಬೆಳಿಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಚಾಮುಂಡಿ ಬೆಟ್ಟ ಆದಮೇಲೆ ಪೊಲೀಸ್ ಅಕಾಡೆಮಿಗೆ ಬರೋದು ಅಲ್ಲಿ ಟ್ರೈನಿಂಗು ಏನೋ ನಡೀತಾ ಇರ್ತದೆ ಅಲ್ಲಿ ಒಂದು ಪೋಸ್ ಇವರು ಒಂದು ಗನ್ ಹಿಡ್ಕೊಬಿಟ್ಟು ಇವರು ಫೋಟೋಗೆ ಇವ್ರದ್ದು ಒಂದು ಪೋಸು ಅದು ಉದ್ಘಾಟನೆನೋ ಏನೋ ಗೊತ್ತಿಲ್ಲ ನನಗೆ ಐ ಡು ನಾಟ್ ನೋ ಆಮೇಲೆ ಉತ್ತರ ಕೊಡ್ತೀರಲ್ಲ ನೀವು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಉತ್ತರ ಕೊಡೋದು ತಾವು ಅಲ್ಲ ತಮ್ಮ ಭಾಷಣಕ್ಕೆ ಅನುಕೂಲ ಆಗಲಿ ಅಂತ ಒಂದು ಸಣ್ಣ ಕ್ಲಾರಿಫಿಕೇಶನ್ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬೇಡ ತಮ್ಮ ಬಗ್ಗೆ ತುಂಬ ಗೌರವ ಇದೆ ಹಿರಿಯರು ನೀವು ಸರ್ ನಾನು ಮೊದಲ ದಿವಸ ರಾತ್ರಿ ಹೋದೆ ಮೈಸೂರಿಗೆ ಹೋದ ತಕ್ಷಣ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ ಕೇಸ್ ಬಗ್ಗೆ ಮಾರನೇ ದಿವಸ ಬೆಳಿಗ್ಗೆ ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ನಾನು ಹೋಗುವಾಗ ಎರಡು ದಿವಸ ಮೊದಲೇ ಪೊಲೀಸ್ ಅಕಾಡೆಮಿಯಲ್ಲಿ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಕೊನೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ ಎಷ್ಟೋ ಜನ ಈ ಸಾಮೂಹಿಕ ಅತ್ಯಾಚಾರ ನಡೆದ ಅಲ್ಲಲ್ಲ ಎರಡು ಕೂಡ ಆಗ್ತದೆ ಅಂತ ಹೇಳಿ ನಾನು ಹೋದೆ ಮೊದಲ ದಿವಸ ರಾತ್ರಿ ಹೋಗಿದ್ದ ಆ ಕಾರಣಕ್ಕಾಗಿ ಇಲ್ಲದಿದ್ರೆ ಮೊದಲ ಮಾರನೇ ದಿವಸನೇ ಹೋಗ್ತಿದ್ದೆ ಮೊದಲ ದಿವಸ ಹೋಗಿದ್ದು ಈ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಎದ್ದು ಸರ್ ನನಗೆ ಪೊಲೀಸ್ ಅಧಿಕಾರಿಗಳ ಜೊತೆನಲ್ಲಿ ಮೀಟಿಂಗ್ ಮಾಡಿದೆ ಮಾರನೇ ದಿವಸ ಬೆಳಿಗ್ಗೆ ಮತ್ತೆ ಮೀಟಿಂಗ್ ಮಾಡಿದೆ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆಗೆ ಕೂರಿಸ್ಕೊಂಡ್ರೆ ಅವರು ಕೆಲಸ ಮಾಡೋದು ಬೇಡವಾ ನಾನು ಅಲ್ಲಿ ಹೋದಾಗ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬಂದಿದ್ದು ಸರಿ ಇದೆ ಮತ್ತೆ ಪೊಲೀಸ್ ಅಕಾಡೆಮಿಯಲ್ಲಿ ಮೊದಲೇ ನನ್ನ ಕಾರ್ಯಕ್ರಮ ನಿರ್ಧಾರ ನೀವು ಬೆಂಗಳೂರು ಬರುವಾಗ ಅಲ್ಲಿ ಓದದ್ದು ಎಷ್ಟೊತ್ತಿಗೆ ಹೋದ್ರಿ ಆಗ ಇಲ್ವೇ ಇಲ್ಲ ಎಷ್ಟೊತ್ತಿಗೆ ಹೋದ್ರಿ ನಾನು ಮಧ್ಯಾಹ್ನ ಹೋಗಿದ್ದೀನಿ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಮತ್ತೊಂದು ಸರಿ ಮಧ್ಯಾಹ್ನ ಅಂದ್ರೆ ಪೊಲೀಸರ ಜೊತೆಗೆ ಚರ್ಚೆ ಮಾಡಿ ಪೊಲೀಸ್ ಅಕಾಡೆಮಿಗೆ ಹೋದ್ಮೇಲೆ ಹೋಗಿದ್ದೀರಿ ಒಂದೂವರೆ ಗಂಟೆಗೆ ಒಂದೂವರೆ ಎರಡು ಗಂಟೆ ನನಗೆ ನೆನಪಿದ್ದಾಗೇನೆ ನಾನು ಹೋಗಿದ್ದೀನಿ ನಾನು ಊಟ ಆಗೋದ್ರೊಳಗಾಗಿ ಹೋಗಿದ್ದೀನಿ ಅಲ್ಲಿ ಹೋದ್ರ ಮೇಲೂ ಕೂಡ ನನಗೆ ಜಿಜ್ಞಾಸೆ ಇತ್ತು ಮನೆ ರಮೇಶ್ ಕುಮಾರ್ ಅವರು ನಾನು ಹೇಳ್ತೀನಿ ನನಗೆ ಜಿಜ್ಞಾಸೆ ಇತ್ತು ಕೆಲವು ಹಿರಿಯ ವಕೀಲರು ಫೋನ್ ಮಾಡಿ ಹೇಳ್ತಾರೆ ನೀವು ಆ ಸ್ಥಳಕ್ಕೆ ಹೋಗಬಾರದು ಅಂತ ಇದು ಯಾಕೆ ಅಂತ ಗೊತ್ತಿಲ್ಲ ತಾವು ಅಡ್ವೊಕೇಟ್ ಹೇಳಬೇಕು ಕರೆಕ್ಟಮ್ ಈ ಕೃತ್ಯ ನಡೆದಂಥ ಸ್ಥಳಕ್ಕೆ ಆ ಸ್ಥಳಕ್ಕೆ ನೀವು ಹೋಗದೆ ಇರೋದು ಒಳ್ಳೆಯದು ಕೇಸ್ ದೃಷ್ಟಿಯಿಂದ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳಿದ್ರು ನೀವು ಹೋಗದೆ ಇದ್ದರೆ ಬೇರೆ ಅರ್ಥ ಬರ್ತದೆ ಮೈಸೂರಿನಲ್ಲಿ ಇದ್ದು ಕೂಡ ಅಲ್ಲಿ ಹೋಗಲ್ಲ ಅಂತ ನಾವು ಹೋಗಿ ಏನು ಮಾಡ್ಬೋದು ಹೇಳಿ ಏನು ಮಾಡ್ಬೋದು ಹೇಳಿ ಆ ಸ್ಥಳ ಒಂದು ನೋಡಿ ಬರ್ಬೋದು ತಾವು ಹೋಗಿ ಬಂದ್ರಿ ಸ್ಥಳ ಎಲ್ಲಿದೆ ಹೇಗಿದೆ ಅಂತ ನೋಡ್ಬೋದು ನಾನು ಆ ರೀತಿಯಲ್ಲಿ ಹೋಗಿ ಬಂದು ಆಮೇಲೆ ಊಟ ಮಾಡಿ ಲಾಸ್ಟ್ ಮತ್ತೆ ಮಂತ್ರಿಗಳೇ ಕೊನೆಯಲ್ಲಿ ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಂದೆ 24 ಗಂಟೆ ನನ್ನ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡ್ರೆ ಅವ್ರು ಈ ಕೆಲಸ ಮಾಡಬಾರ್ದ ಹೇಳಿ ನನೊಬ್ಬ ಮಂತ್ರಿಯಾಗಿ ನನ್ನ ಜೊತೆಗೆ ಇರಿ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಲಿಲ್ಲ ಮತ್ತೆ ನಾನು ಅದನ್ನ ಮಾಡಿದ್ದೀನಿ ನನ್ನ ಕೆಲಸ ಮಾಡಿದ್ದೀನಿ ನಾನೆಲ್ಲ ಹೋದೆ ಅಲ್ಲಿ ಅಕಾಡೆಮಿಗೆ ಹೋದಾಗ ಅಕಾಡೆಮಿನಲ್ಲಿ ಒಂದೊಂದು ಹೊಸದು ಸಿಂಪಲ್ ಫೈರಿಂಗ್ ರೇಂಜ್ ನಾನು ಮೈದಾನದಲ್ಲಿ ನೋಡಿದ್ದೆ ನಾನು ಒಬ್ಬ ಎನ್ ಸಿ ಸಿ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ನಲ್ಲಿ ಭಾಗವಹಿಸಿರ್ತಕ್ಕಂಥವ
ಒಂದು ರೂಮ್ ಒಳಗೆ ಅದನ್ನ ಟ್ರೈನಿಂಗ್ ಕೊಡುವಂತ ಒಂದು ಹೊಸ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಅಲ್ಲಿ ಅಕಾಡೆಮಿ ಒಳಗೆ. ಅಲ್ಲ ಫೋರ್ಸ್ ಕೊಟ್ಟೆ ಅಂತ ಹೇಳಿದ್ರಿ ಏನ್ ಸರ್ ಅದು ಏನ್ ಅರ್ಥ? ನಾನು ಅವರು ಹೊಡೆದು ತೋರಿಸಿದ್ರು ಸರ್ ನೀವೊಂದು ಫೈಲ್ ಮಾಡಿ ಅದ್ರ ಫೋರ್ಸ್ ಕೊಡೋದು ಅಲ್ಲಿ ಏನೋ ಎಂಜಾಯ್ ಮಾಡಿಕ್ ಹೋಗಿದ್ದೆ ಅಂತ ಹೇಳಿ ನನ್ನನ್ನ ಬಿಂಬಿಸ್ಬಿಟ್ರೆ ಇದು ಹೆಂಗಾಗತ್ತೆ ಸರ್? ಹೆಂಗಾಗತ್ತೆ? ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗಲೂ ನಿಮ್ಮಂಥವ್ರು ಹೀಗೆ ಮಾತಾಡಿದ್ರೆ ನಿಮ್ಮ ಬಾಯಲ್ಲಿ ಹಿಂಗೆ ಬಂದರೆ ಹೆಂಗಾಗತ್ತಿದ್ದು ಹೇಳಿ ಪ್ಲೀಸ್. ಇಲ್ಲ ಇಲ್ಲಿ ವೆರಿ ಸಿಂಪಲ್ ಒಂದೇ ಒಂದು ಇಶ್ಯೂ ಅಷ್ಟೇ. ಮಾನ್ಯ ಪ್ರತಿಪಕ್ಷದ ನಾಯಕರು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾರಂದರೆ ನೀವು ರಾಜ್ಯದ ಗೃಹ ಸಚಿವರು, ಇಂತಹ ಒಂದು ಘಟನೆ ನಡೆದಾಗ, ಅಮಾನವೀಯವಾದಂಥ ಘಟನೆ ನಡೆದಾಗ ನೀವು ಕೂಡ ಒಂದು ರೀತಿಯ ಶಾಕಿಗೆ ಒಳಗಾಗಬೇಕು. ನಿಮಗೆ ಕಾನ್ಷಿಯಸ್ ಇದ್ದರೆ ಯು ಶುಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಎ ಶಾಕ್. ನಾಟ್ ಓನ್ಲಿ ದಟ್ ಗರ್ಲ್ ಆ್ಯಂಡ್ ಹರ್ ಪೇರೆಂಟ್ಸ್ ಆ್ಯಂಡ್ ಆಲ್ ಆಫ್ ಅಸ್, ನಾವೆಲ್ಲರೂ ಕೂಡ. ಆವಾಗ ನಿಮ್ಮ ಪ್ರಯಾರಿಟೀಸ್ ಏನಿರುತ್ತೆ? ಅವರು ಅಷ್ಟೇ ಹೇಳಿದ್ದು, ನಿನ್ನ ಪ್ರಯಾರಿಟೀಸ್ ಏನಪ್ಪ? ಭಾಳ ಕ್ಯಾಶುವಲ್ ಆಗಿ ತಗೊಂಡಂಗೆ ಕಾಣುತ್ತೆ. ಕ್ಯಾಶುವಲ್ ಆಗಿ ತಗೊಂಡಿದ್ದೆ ಅಂತ ಕೂಡ ಹೇಳಲಿಲ್ಲ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ನೀವು ಹೋದದ್ದು ಮೈಸೂರಲ್ಲಿ ಇದ್ದದ್ದು, ಬೆಟ್ಟಕ್ಕೆ ಹೋಗಿದ್ದು, ಪೊಲೀಸ್ ಅಕಾಡೆಮಿಗೆ ಹೋಗಿದ್ದು, ಮತ್ತಿನ್ನೊಂದು ಹಾಗೆ ನೋಡಿದಾಗ ಯು ಸೀಮ್ ಟು ಹ್ಯಾವ್ ಟೇಕನ್ ಇಟ್ ವೆರಿ ಲೈಟ್ಲಿ. ಅಷ್ಟೇ ಅವರ ಅಬ್ಸರ್ವೇಷನ್. ಹಿಂದಿನ ದಿನ ರಾತ್ರಿ ಮೊದಲ ದಿವಸ ರಾತ್ರಿ ಹೋಗಿದ್ದೆ ಆ ಕಾರಣಕ್ಕಾಗಿ ಸರ್. ನಾನು ಅಧಿಕಾರ ವಹಿಸ್ಕೊಂಡು ಸರ್ ನಿಮ್ಗೆ ಗೊತ್ತಿದೆ, ಒಂದು ವಾರದೊಳಗಾಗಿ ಎರಡು ಪ್ರಕರಣ ಮೈಸೂರಿನಲ್ಲಿ ನಡೀತು. ರಮೇಶ್ ಕುಮಾರ್ ಜಿ, ಭಾಷೆಯಲ್ಲಿ ಸೂಕ್ಷ್ಮತೆ ಅಡಗಿರುತ್ತೆ. ಭಾಷೆಗಿರುವ ಶಕ್ತಿ ಇನ್ಯಾವುದಕ್ಕೂ ಇರೋದಿಲ್ಲ. ಭಾಷೆಯನ್ನು ಗೌರವಯುತವಾಗಿ ಬಳಸಬೇಕಾಗುತ್ತೆ. ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಅವರು ಅವ್ರ ಮೇಲೆ ಏನು ಆರೋಪ ಮಾಡಲಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲೂ ಕೂಡ ಬಹಳ ಕ್ಯಾಶುವಲ್ ಆಗಿ ನೀವು ತೆಗೆದುಕೊಂಡಂತೆ ಕಾಣುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಸರ್. ನನಗೆ ಖಂಡಿತವಾಗೂ ರಮೇಶ್ ಕುಮಾರ್ ಅವರು ಹೇಳಿದಾಗೇನೆ ನಾನು ಶಾಕಿಗೆ ಒಳಗಾಗಿದ್ದೆ. ಅಧಿಕಾರ ವಹಿಸಿಕೊಂಡು ಒಂದು ವಾರದ ಒಳಗಾಗಿ ನಿಮ್ಮ ಮೈಸೂರಿನಲ್ಲಿ ಎರಡು ಪ್ರಕರಣ ಆಯಿತು. ನಾನು ಆ್ಯಕ್ಚುಲಿ ಶಾಕಿಗೊಳ ಅಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ಒಂದು ದಿವಸ ಮೊದಲು ಹೋದೆ ನಾನು. ಇಲ್ಲದಿದ್ರೆ ಮಾರನೇ ದಿವಸ ಹೋಗಿದ್ರೆ ಸಾಕಾಗ್ತಿತ್ತು. ನನಗೆ ಅಕಾಡೆಮಿನಲ್ಲಿ 12 ಗಂಟೆಗೆ ಇದ್ದಿದ್ದು ಕಾರ್ಯಕ್ರಮ, ಒಂದು ದಿವಸ ಮೊದಲು ಹೋದೆ. ಇಲ್ಲಿಂದ ಹಿರಿಯ ಅಧಿಕಾರಿಗಳನ್ನೆಲ್ಲ ಕರೆಸ್ಕೊಟ್ಟಿದ್ದೆ. ಇವೆಲ್ಲವೂ ಕೂಡ ಆಗಿದ್ದಾವೆ. ಶಾಕ್ ಆಗ್ಬಿಟ್ಟು ಪಾಪ ಕಾಂಗ್ರೆಸ್ ಅವರು ರೇಪ್ ಮಾಡ್ತಾವ್ರೆ ಅಂತ ಹೇಳಿದ್ರು, ನನ್ನೇ ರೇಪ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ರು ಪಾಪ. ಮಾನ್ಯ ವಿರೋಧ ಪಕ್ಷದ ಪ್ಲೀಸ್ ಕಂಟಿನ್ಯೂ. ಈಗ ಶಿವಕುಮಾರ್ ಜಿ, ನಾವು ನಿಮ್ಮಂಗೆ ಹಳ್ಳಿನಲ್ಲಿ ಉಟ್ಕೊಂಡ್ ಬಿಟ್ಟಿದೀವಿ. ಕೆಲವು ಸೂಕ್ಷ್ಮ ಶಬ್ದಾರ್ಥಗಳು ನಮ್ಗೆ ಗೊತ್ತಾಗೋದಿಲ್ಲ, ಅಲ್ಲಿಂದ ಬಂದ್ಬಿಟ್ಟಿದೀವಿ. ನಾನು ನೀವಲ್ಲಿ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂದಾಗ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರಿ. ಅದಕ್ಕಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ದೇನೆ, ಅದನ್ನ ಅಪಾರ್ಥ ಮಾಡ್ಕೊಂಡು. ನಿಮ್ಮ ಲೀಡರ್ ಗಣೇಶ ಗಣೇಶರ ಕೂತ್ಕೊಳ್ಳಿ ಪ್ಲೀಸ್, ಕಂಟಿನ್ಯೂ ಮಾಡಿ. ನೋಡಪ್ಪ, ನಾನು ಇವರು ಶಾಕ್ನಲ್ಲಿದ್ದರು ಇಲ್ಲೋ ಅಂತ ಆ ವಿಚಾರ ಹೇಳಲೇ ಇಲ್ಲ. ಎಸ್ ರಮೇಶ್ ಕುಮಾರ್ ಮೆನ್ಷನ್, ಇವರು ಲೈಟಾಗಿ ತಗೊಂಡ್ರು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ನೋಡಿದ್ರೆ ಇವರ ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ನೋಡಿದಾಗ ಇವರು ಅಲ್ಲಿ ಹೋದ ತಕ್ಷಣನೇ ಏನು ಮಾಡಬೇಕಾಯಿತು, ಐ ಡೋಂಟ್ ನೋ. ಯಾವ ಲಾಯರ ಇವ್ರಿಗೆ ಅಡ್ವೈಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಅವ್ರು ಯಾವ ಲಾಯರ್ಗಳು ಗೊತ್ತಿಲ್ಲ. ನಾನು ಕ್ರಿಮಿನಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡಿದ್ದೆ. ಮಿನಿಸ್ಟ್ರು ಹೋಗಬಾರ್ದು, ಪೊಲೀಸ್ನವ್ರು ಹೋಗಬಾರ್ದು ಅಂತ ಯಾವ ಲಾಯರ್ ಅಡ್ವೈಸ್ ಮಾಡ್ತಾರೆ? ಯಾರು ಹೋಗ್ಬೇಕಾ ಸ್ಥಳಕ್ಕೆ? ಈಗ ಪ್ರೈವೇಟ್ ಆರ್ಮಿ ಹೋಗ್ಬೇಕಾ? ಹೋಗದೇನೆ ಬೇರೆಯವ್ರು ಯಾರು ಹೋಗಕ್ಕೆ ಸಾಧ್ಯ ಆಗ ರಾಂಗ್ ಅಡ್ವೈಸ್ ಅನ್ಸುತ್ತೆ ನನಗೆ, ಅಥವಾ ಪೊಲೀಸ್ನವ್ರು ಹೇಳಿದಾರೆ ಏನೋ ಗೊತ್ತಿಲ್ಲ ನನಗೆ. ಬಹುಶಃ ಪೊಲೀಸ್ನವರು ಹೇಳಿರ್ಬೇಕು, ಲಾಯರ್ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದ್ರೆ ಅವ್ರು ಯಾರೋ ಲಾಯರ್ ಅಲ್ಲ, ಏನೋ ಬಿ ಎಲ್ ಎಲ್ ಬಿ ಡಿಗ್ರಿ ತಗೊಂಡಿರ್ಬೋದು ಅಷ್ಟೇ, ಪ್ರಾಕ್ಟೀಸ್ ಮಾಡಿದವರಲ್ಲ ಅವರು. ಮನೆ ಅಧ್ಯಕ್ಷರೇ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಟೇಕನ್ ಇಟ್ ಲೈಟ್ಲಿ, ದೋ ಇಟ್ ಈಸ್ ಎ ವೆರಿ ಸೀರಿಯಸ್ ಮ್ಯಾಟರ್, ದೋ ಇಟ್ ಈಸ್ ಎ ಗ್ಯಾಂಗ್ ರೇಪ್, ಇಟ್ ಈಸ್ ಈಕ್ವಲಿ
ಲೈಕ್ ನಿರ್ಭಯ ಕೇಸ್, ಇಟ್ ಈಸ್ ಈಕ್ವಲಿ ಲೈಕ್ ತೆಲಂಗಾಣ ರೆಡ್ಡಿ ಕೇಸ್. ಇನ್ಸ್ಪೆಕ್ಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರು ಆ ಉದ್ದೇಶಕ್ಕೆ ಹೋಗಿ, ನೀವು ಬೆಳಿಗ್ಗೆನೆ ಹೋಗ್ಬಿಟ್ಟಿದ್ರೆ ದೇವ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೇನೆ ಬೆಳಿಗ್ಗೆನೆ ಪೊಲೀಸ್ನವರಿದ್ರು, ಪೊಲೀಸ್ನವ್ರನ್ನ ಇಟ್ಕೊಳ್ಳೋದು ಬೇಡ ಅವ್ರು ಕಳಿಸ್ಬಿಟ್ಟೆ ಅವೆಲ್ಲ ಓಕೆ ಆಲ್ ರೈಟ್, ಪೊಲೀಸ್ನವ್ರು ಇಟ್ಕೊಳ್ಳೋದು ಬೇಡ ನೀವು ಕಳಿಸ್ಬಿಡಿ ಅವೆಲ್ಲ ನಮ್ದೇನು ತಕರಾರಿಲ್ಲ, ನಮ್ಮದು ಏನು ವಿರೋಧ ಇಲ್ಲ ಅದಕ್ಕೆ. ಆದರೆ ಕ್ಯಾಶುಯಲ್ ಆಗಿ ತಗೊಂಡಿರೋದು, ಕ್ಯಾಶುಯಲ್ ಆಗಿ ತಗೊಂಡಿರ್ತಕ್ಕಂಥದ್ದು, ದಟ್ ಮೀನ್ಸ್ ಟು ಸೇ ದಿ ಗೌರ್ಮೆಂಟ್ ಅಂಡ್ ದಿ ಪೊಲೀಸ್ ದೇ ವರ್ ನಾಟ್ ಸೀರಿಯಸ್ ಅಬೌಟ್ ದಿಸ್ ಹ್ಯೂಮನ್ ಇನ್ಸಿಡೆಂಟ್, ಹ್ಯೂಮನ್ ಇನ್ಸಿಡೆಂಟ್. ವರ್ಮಾ ರಿಪೋರ್ಟ್ನಲ್ಲಿ ಬೇಕಾದಷ್ಟು ಶಿಫಾರಸುಗಳಿದ್ದಾವೆ. ಯಾವಾಗ ಅವ್ರು ರಿಪೋರ್ಟ್ ಕೊಟ್ಟದ್ದು? ಲಾಂಗ್ ಬ್ಯಾಕ್, 2013-14 ಇರಬೇಕು ಅಂತ ಅನಿಸುತ್ತೆ. ವರ್ಮಾ ರಿಪೋರ್ಟ್ ಇದೆಲ್ಲ ಇದೆ ನನ್ನ ಹತ್ರ. ಅವತ್ತು ಕೊಟ್ಟಿರೋದು, ಆಗ ಅನೇಕ ಶಿಫಾರಸುಗಳು ಮಾಡಿದ್ದಾರೆ, ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಹೋಮ್ ಡಿಪಾರ್ಟ್ಮೆಂಟು ಎಲ್ಲಕ್ಕೂ ತಿಳಿಸಿದ್ದಾರೆ. ಅದಾದಮೇಲೆ ಇವರು ಡಿಲೇ ಇನ್ ರಿಜಿಸ್ಟ್ರಿಂಗ್ FIR, ನೀವು ಭಾಳ ಕ್ಯಾಶುವಲ್ ಆಗಿ ಮಾಡಿರ್ತಕ್ಕಂಥದ್ದು. ಆಮೇಲೆ DGP ಅವರೆಲ್ಲ ಬರ್ತಾರೆ ನಿಮ್ಮ ಮೈಸೂರಿಗೆ, ನೀವು ಹೋದ್ಮೇಲೆ DGP ಎಲ್ಲ ಬಂದಿರ್ತಾರೆ. ಅಕ್ಯೂಸ್ಡ್ ಸೆಕ್ಯೂರ್ ಮಾಡಿದ್ದಾರೆ, ಅವನೋ ಗ್ರೌಸ್ ಆನ್ ದಟ್, ಅವನೋ ಕಂಪ್ಲೇಂಟ್ ಆನ್ ದಟ್, ಬಟ್ ದೇ ಆರ್ ಆಲ್ ಹ್ಯಾಬಿಚುವಲ್ ಅಫೆಂಡರ್ಸ್. ಆ ಹುಡುಗ ಹೇಳಿದ್ದಾನೆ ಕಂಪ್ಲೇಂಟ್ನಲ್ಲಿ, ಅಪ್ಪಯ್ಯ ಅವರು ತಮಿಳು ಮಾತಾಡ್ತಾ ಇದ್ರು, 25-35 ವರ್ಷದವರೆಗೆ ಇದ್ರು. ಆಯ್ತಲ್ಲ, ಇವತ್ತಿನವರಿಗೆ ಆ ಹುಡುಗನ ಮುಂದೆ ಆಗಲಿ ಆ ಹುಡುಗಿ ಮುಂದೆ ಆಗಲಿ ಪೆರೇಡ್ ಮಾಡಿಸಿದ್ದೀರಾ? ಅವ್ರನ್ನ ಐಡೆಂಟಿಫೈ ಮಾಡಿಸಿದ್ದೀರಾ? ಐ ವಾಂಟ್ ಟು ನೋ, ನಿಮ್ಮ ಉತ್ತರದಲ್ಲಿ ಹೇಳಬೇಕು, ಪೆರೇಡ್ ಆಗಿದ್ರೆ ಪೆರೇಡ್ ಆಗಿದೆ ಅಂತ ಹೇಳಿ, ಇಲ್ಲದ್ರೆ ಇಲ್ಲ ಅಂತ ಹೇಳಿ. ಆ ಹುಡುಗ ಅಪ್ಪಯ್ಯನ ಮುಂದೆ ಆಗಲಿ ಆ ಹುಡುಗಿ ಮುಂದೆ ಆಗಲಿ ಈ 6 ಅಕ್ಯೂಸ್ಡ್ ಇದ್ದೀರಲ್ಲ, ಐಡೆಂಟಿಫೈ ಮಾಡಲಿಕ್ಕೆ ಪೆರೇಡ್ ಮಾಡಿಸಿದ್ದೀರಾ? ನಾನು ಕ್ರಿಮಿನಲ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಜ್ಞಾನೇಂದ್ರ, ಅರ್ಗ ಜ್ಞಾನೇಂದ್ರ ಸ್ವಲ್ಪ ದಿನ ಮಾಡ್ತಿದ್ದೆ, ಭಾಳ ಬಿಟ್ಟು ಭಾಳ ವರ್ಷ ಆಗೋಯ್ತು. ನಾನು 83ರಲ್ಲೇ ಬಿಡ್ಬಿಟ್ಟೆ ಲಾಯರ್ ಕೆಲಸ. ಪೆರೇಡ್ ಮಾಡಬೇಕಲ್ಲ, ಐ ಡೋಂಟ್ ನೋ ದಿ ಪೆರೇಡ್ ಹ್ಯಾಸ್ ಬಿನ್ ಡನ್ ಆರ್ ನಾಟ್ ಫಾರ್ ಐಡೆಂಟಿಫಿಕೇಶನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಬೈ ದಿ ವಿಕ್ಟಿಮ್ ಆರ್ ಬೈ ದಿ ಕಂಪ್ಲೇನೆಂಟ್, ಬಿಕಾಸ್ ಬೋತ್ ಆಫ್ ದೆಮ್ ವರ್ ದೇರ್, ಯು ವಾಸ್ ಆಲ್ಸೋ ಅಸಾಲ್ಟೆಡ್. ಸೊ ಪೊಲೀಸ್ನವರು ಮಾಡಿದಾರೋ ಇಲ್ವೋ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ಅದು ಮಾಡಲೇಬೇಕಾಗಿತ್ತು. ಇಟ್ಸ್ ಎ ಲೀಗಲ್ ಪ್ರೊಸೀಜರ್, ಅದು ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಹೇಳ್ತಾರೆ ಮಾಡಿಲ್ಲ. ಈಗ ನೀವು ನಮ್ಮ ಸರ್ಕಾರದ ಇದರಲ್ಲಿ, ನಾನು ಯಾವಾಗ ಇವು ನಡೆದೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಈ ಥರದ ಅತ್ಯಾಚಾರಗಳು ಯಾವಾಗಲೂ ನಡೆದಿಲ್ಲ, ನಮ್ಮ ಕಾಲದಲ್ಲಿ ಒಂದೂ ನಡೀಲಿಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ನಾನು ನಡೀತಾ ಇರ್ತವೆ, ನಡೆದವೆ, ಬಟ್ ಇನ್ ಎ ಪರ್ಟಿಕ್ಯುಲರ್ ಕೇಸ್, ಈ ಕೇಸ್ನಲ್ಲಿ ಪೊಲೀಸ್ನವರು ಹೌದು ಯಾವ ಫೇಲ್ಡ್, ಮಿಸರಬಲಿ ಫೇಲ್ಡ್. ಮೈಸೂರು ನಗರದಲ್ಲಿ 15 ಲಕ್ಷ ಜನಸಂಖ್ಯೆ ಇದೆ. ಆ ಕಮಿಷನರ್ ಹೇಳ್ತಾರೆ, ಪೊಲೀಸ್ ಕಮಿಷನರ್ ಹೇಳ್ತಾರೆ, ಮೈಸೂರು ಸಿಟಿ ಪೊಲೀಸ್ ಕಮಿಷನರು 3,000 ಜನ ಪೊಲೀಸ್ನವ್ರು ಇದ್ದಾರೆ ಅಂತ. ಅದು ಸಾಕಾಗಲ್ಲ ಸರ್ ನಮಗೆ, ಏನು ಮಾಡೋಕ್ಕಾಗುತ್ತೆ, ನಾವು ಬೀಟ್ ಮಾಡೋಕ್ಕಾಗಲ್ಲ, ವಾಹನಗಳು ಇಲ್ಲ ಕರೆಕ್ಟ್ ಸರಿಯಾಗಿ, ನಮಗೆ ಬೀಟ್ ವಾಹನಗಳು ಇರೋದಿಲ್ಲ. ಗರುಡಗಳಿದ್ದಾವಲ್ಲಪ್ಪ ಉಪಯೋಗಿಸಿ, ನಿಮ್ಮ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಒಂದು ಗರುಡ ಇದೆಯಲ್ಲ,
ಆ ಜಾಗಕ್ಕೆ ಕಳಿಸ್ಬೇಕಾಗಿತ್ತಲ್ವಾ? ಆ ಇಡೀ ಪೊಲೀಸ್ ಹಾಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲ ಅದೊಂದೇ ಇರೋದು, ಅದೊಂದೇ ಜಾಗ ಇರೋದು. ಅಲ್ಲಿ ದಿನ ಪೊಲೀಸ್ನವ್ರು ಇರ್ಬೇಕು ಬೇಡ, ಜನ ಅಲ್ಲಿ ವಾಕಿಂಗು ಹೋಯ್ತಾರೆ, ಗಾಳಿ ವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಪೊಲೀಸ್ನವ್ರು ಇರ್ಬೇಕು ಬೇಡ? ಅದು 7:20, 7 ಗಂಟೆ ಮೇಲೆ ಇರ್ಬೇಕು ಬೇಡ ಪೊಲೀಸ್ನವರು? ವಾಟ್ ವರ್ ದೇ ಡೂಯಿಂಗ್? ಅದು ಬಿಟ್ಟು ಏನು ಬೇರೆ ಕೆಲಸ ಇರ್ತದೆ? ನಮ್ಮ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಮೈಸೂರಿನಲ್ಲಿ ಇಂಥದ್ದೆಲ್ಲ ಬಿ ಟಿ ಎಲ್ಲ ಮಾಡೋಕೆ ಹೋಗಲ್ಲ. ಅಲ್ಲರೆ ಇಷ್ಟೊಂದು ಕ್ರಿಮಿನಲ್ ಅಪರಾಧಗಳು ಆಗಬೇಕಾಗಿತ್ತ? 16 ಸುಲಿಗೆಗಳು, ಒಂದು ಶೂಟ್ ಔಟು, ಒಂದು 12 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ, ಕೊಲೆಗಳು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೊಲೆ, ಎರಡು ಕೊಲೆ, ದರೋಡೆ, ಇವೆಲ್ಲ ಆದ್ಮೇಲೆ ಪೊಲೀಸ್ನವ್ರು ಅಲರ್ಟ್ ಆಗಿರ್ಬೇಕಾಗಿತ್ತಲ್ಲ. 30 ದಿನಗಳಲ್ಲಿ ನಡೆದಿರೋದು, ಕಳೆದ 30-35 ದಿನಗಳಲ್ಲಿ ನಡೆದಿರತಕ್ಕಂಥವು. ಪೊಲೀಸೇ ನಿದ್ದೆ ಮಾಡ್ತಾ ಇದ್ರ? ಏನ್ ಮಾಡ್ತಾರೆ ಅಂತಂದ್ರೆ, ಪೊಲೀಸ್ನವರೆಲ್ಲ ಹೋಗಿ ಈ ಲಿಕ್ಕರ್ ಶಾಪ್ಗಳಿದಾವಲ್ಲ ಅಲ್ಲಿ ಮಾಮೂಲಿ ವಸೂಲಿ ಮಾಡ್ಕೊಳಕ್ ಹೋಯ್ತಾರೆ. ಇವೆಲ್ಲ ಮಾಡೋದಿಲ್ಲ, ಬೀಟ್ ಮಾಡಕ್ ಹೋಗು ಅಂತಂದ್ರೆ ಅಲ್ಲಿ ಮಾಡಲ್ಲ, ಲಿಕ್ಕರ್ ಶಾಪ್ಗಳ ಹತ್ರ ಹೋಗ್ಬಿಟ್ಟು ದುಡ್ಡು ವಸೂಲಿ ಮಾಡ್ಕೊಳಕ್ ಹೋಗ್ತಾರೆ. ದೇ ಬ್ರಾಟ್ ದಿ ಬ್ಯಾಡ್ ನೇಮ್ ಟು ದಿ ಪೊಲೀಸ್ ಮೈಸೂರು ಸಿಟಿ. ಇವತ್ತು ಪೋಷಕರು ನನ್ನ ಹತ್ರ ಬಹಳ ಜನ ಅವತ್ತು ಬಂದು ಭೇಟಿ ಮಾಡಿದ್ರು ನನಗೆ, ಎಲ್ಲ ಆತಂಕದಲ್ಲಿದ್ದಾರೆ ನಮ್ಮ ಮಕ್ಕಳನ್ನ ಹೆಂಗಪ್ಪ ಸ್ಕೂಲ್ಗೆ ಕಾಲೇಜಿಗೆ ಕಳಿಸೋದು ಅಂತ. ಇವ್ರು ಹೇಳ್ತಾರೆ ಹೋಗ್ಬಿಟ್ಟು ಅಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ಆ ಹುಡುಗಿ ಹಾಕಿ 7 ಗಂಟೆಯಲ್ಲಿ ಹೋಗ್ಬೇಕಾಗಿತ್ತು. ಹೋಗ್ಬಾರ್ದ? 7 ಗಂಟೆಯಲ್ಲಿ ಯಾಕೆ ಹೋದ ತಪ್ಪು ಆ ಹುಡುಗಿ? ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ? ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಹೆಣ್ಮಕ್ಳು ರಾತ್ರಿ 12 ಗಂಟೆಯಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಯಿತು. ನೀವು ಒಬ್ಬರು ಹೋಮ್ ಮಿನಿಸ್ಟರ್ ಆಗಿ 7 ಗಂಟೆಯಲ್ಲಿ ಹೋಗ್ಬೇಕಾಗಿತ್ತ ಹುಡುಗಿ ಅಂತಂತಂದ್ರೆ? ಅಲ್ಲ, ಈಗ ಇಡೀ ದೇಶದಲ್ಲಿ ನೀವಿರೋ ನೀವಿರೋ ಸೀನಿಯರ್ ಮ್ಯಾನ್, ಯು ನೋ ಎವ್ರಿಥಿಂಗ್, ಯು ಪ್ಲೀಸ್. ಆಶಯ ಸರಿಯಾಗಿದೆ ಸರ್, ಅದು ಆಶಯ ಸರಿಯಾಗಿದೆ. 12 ಗಂಟೆ 1 ಗಂಟೆ ರಾತ್ರಿಲೂ ಹೆಣ್ಮಗಳು ತಿರುಗಾಡಬೇಕು ಅನ್ನುವಂಥದ್ದು ಆಶಯ, ಅದರ ಸ್ಥಿತಿ ಇದೆಯಾ ಪ್ರಾಮಾಣಿಕವಾಗಿ ಹೇಳಿ ನೀವು? ಈ ರೀತಿ ಮೃಗೀಯ ಈ ರೀತಿ ಮೃಗೀಯ ಮನಸ್ಸಿನ ವ್ಯಕ್ತಿಗಳು ಇರುವಾಗ ನಾವು ನಿರ್ಮಾಣ ಮಾಡಿದ್ವಿ, ಅದು ತಪ್ಪಲ್ವಾ ಸರ್? ಡಿಫೆಂಡ್ ಮಾಡ್ಕೋಬೇಕಾಗಿತ್ತು. ವೈ ಯು ವಿಡ್ರಾನ್ ದ ಸ್ಟೇಟ್ಮೆಂಟ್ ಇಫ್ ಸಚ್ ಬೀಯಿಂಗ್ ದಿ ಕೇಸ್, ಇಫ್ ದಟ್ ಇಸ್ ಯುವರ್ ಇಂಟೆನ್ಷನ್, ವೈ ಯು ಹ್ಯಾವ್ ವಿಡ್ರಾನ್ ದಿ ಸ್ಟೇಟ್ಮೆಂಟ್? ಎಲ್ಲ ವಿಮರ್ಶೆ ಮಾಡಿದಾಗ ಏನು ಪ್ರಯೋಜನ ಇಲ್ಲ ಅಲ್ಲ ಮಾತಾಡಿ, ಅಷ್ಟೊತ್ತಲ್ಲಿ ಹೋಗ್ಬಾರ್ದಾಗಿತ್ತು. ಅದು ಏನು, ಅದು ಕೆನ್ ಯು ಸೇ ದಟ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್? ಕೆನ್ ಯು ಸೇ ಆರ್ ಕೆನ್ ಐ ಸೇ ದಟ್ ಇಟ್ ಈಸ್ ರೆಸ್ಪಾನ್ಸಿಬಲ್? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನನ್ನ ಮನೆಯಲ್ಲೂ, ನನ್ನ ಮಗಳು ಅದಕ್ಕಿಂತ ವಯಸ್ಸಿನವಳಿದ್ದಾಳೆ. ನಾವೆಲ್ಲರೂ ಬಾಗಿಲು ದಾಟಿ ಹೊರಗೆ ಹೋಗುವಾಗಲೂ ಸಂಜೆ ಅಷ್ಟೊತ್ತಿಗೆ ನಾವು ಕೇಳ್ತೀವಿ ಎಲ್ಲಿ ಹೋಗ್ತೀಯ ಅಂತ. ಪಕ್ಕದ ಮನೆಗೆ ಹೋಗ್ತಾಳ ಅವಳು, ಆದ್ರೂ ಎಲ್ಲಿ ಹೋಗ್ತೀಯಮ್ಮ, ಎಚ್ಚರಿಕೆ ಇಟ್ಕೋ, ಎಚ್ಚರಿಕೆಯಿಂದ ಹೋಗ್ಬಾ. ಇದು ಒಬ್ಬ ತಂದೆ ಹೇಳ್ತಾರೆ, ಎಲ್ಲ ಪೋಷಕರು ಹೇಳ್ತಾರೆ. ನಮ್ಮ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ, ದಯವಿಟ್ಟು ಇದು ವಿಕ್ಟಿಮ್ ಶೇಮಿಂಗ್ ಆಗುತ್ತಿದು. ವೈ ವೈ ಯು ಆರ್ ಡ್ರಾನ್ ದಿಸ್ ಸ್ಟೇಟ್ಮೆಂಟ್ ಆನ್ ಸಚ್ ಬೀಯಿಂಗ್ ದಿ ಕೇಸ್? ಏಳು ಗಂಟೆನಲ್ಲಿ ಹೋಗ್ಬಾರ್ದ? ಅದಕ್ಕೆ ಅದೇ ಥರ ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಾರೆ, ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಅವರೊಂದು ರಿಜಿಸ್ಟ್ರಾರ್ ಮೂಲಕ ಸರ್ಕ್ಯುಲರ್ ಕೊಡಿಸ್ಬೇಕು ಪೆದ್ದ ಪೆದ್ದಾಗಿ. 6 ಗಂಟೆ ಮೇಲೆ ಹೆಣ್ಮಕ್ಳು ಎಲ್ಲೂ ಕ್ಯಾಂಪಸ್ನಲ್ಲಿ ತಿರುಗಾಡಬಾರ್ದು ಅಂತ ಎಲ್ಲ ಜನ ಎಲ್ಲ ಉಗಿದ ಮೇಲೆ ವಾಪಸ್ ತಗಂದ್ರು, ವಿಡ್ರಾ ಮಾಡಿದ್ರು. ಆಮೇಲೆ ಒಂದು ಸರ್ಕ್ಯುಲರ್ ಹೊರಡಿಸ್ಬಿಟ್ಟು ನೀವು ಹೇಳಿದ ಮೇಲೆ ಮಾಡಿದ್ದು ಪಾಪ.
ವೈಸ್ ಚಾನ್ಸಲರು ನಿಮ್ಮ ಸ್ಟೇಟ್ಮೆಂಟ್ ಫಾಲೋ ಮಾಡ್ಕೊಂಡು ಆ ಮೈಸೂರು ವೈಸ್ ಚಾನ್ಸಲರು ಹೇಳಿರ್ತಕ್ಕಂಥದ್ದು. ಸರ್ ಒಂದು ನಿಮಿಷ ಸರ್, ರೀ ನಾವು ಈಗ ಇಳ್ಳಾಗಲ್ರಿ ಪದೇ ಪದೇ. ನೀವು ದೇರ್ ಇಸ್ ಎ ಮಿನಿಸ್ಟರ್, ಯು ವಿಲ್ ಆನ್ಸರ್. ಕೂತ್ಕೊಳ್ಳಿ ನೀವು ಪ್ಲೀಸ್. ನೀವು ಪದೇ ಪದೇ ಹೇಳ್ಬಾರ್ದು ನೀವು. ಇಟ್ ಇಸ್ ನಾಟ್ ಕರೆಕ್ಟ್. ಒಂದು ಸಾರಿ ಎರಡು ಸಾರಿ ಓಕೆ, ಬಟ್ ಪದೇ ಪದೇ ಮಿನಿಸ್ಟರ್ ಇದ್ದಾರೆ, ಈಸ್ ಕೇಪಬಲ್, ಈಸ್ ಮೋರ್ ಸೀನಿಯರ್ ಟು ಯು. ಮನೆ ಅಧ್ಯಕ್ಷರೇ, ಇವರು ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ನೋಡಿದ್ರೆ ಯಾಳ ಕ್ಯಾಜುಯಲ್ ಆಗಿ ತಗೊಬಿಟ್ಟಿದ್ದಾರೆ ಈ ಇನ್ಸಿಡೆಂಟ್ನ, ಇಂಥ ಅಮಾನವೀಯವಾದಂಥ ಇನ್ಸಿಡೆಂಟನ್ನ. ಇಡೀ ಮೈಸೂರು ನಗರದ ಜನ ಬೆಚ್ಚಿ ಬಿದ್ದಿರ್ತಕ್ಕಂಥ ಇನ್ಸಿಡೆಂಟನ್ನ. ನಿಮಗೆ ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಊಟಕ್ಕೆ ಬಿಡೋ ಹಿನ್ನೆಲೆಯಲ್ಲಿ ಕೇಳಿದೆ ನಾನು. ಊಟಕ್ಕೆ ಬಿಡೋ ಊಟದ ವಿರಾಮಕ್ಕೆ ಎಷ್ಟೊತ್ತಿಗೆ ಬಿಡೋದು ಅನ್ನೋ ಹಿನ್ನೆಲೆಯಲ್ಲಿ ಕೇಳ್ತಿದ್ದೀನಿ, ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಅಂತ. ಏನಂತ ಊಟದ ವಿರಾಮಕ್ಕೆ ಬಿಡಬೇಕಲ್ಲ, ಒಂದೂವರೆ ಆಯ್ತು. ನೀವು ಇನ್ನು ಎಷ್ಟೊತ್ತು ಬೇಕಾಗತ್ತೆ ಅನ್ನೋದ್ರ ಮೇಲೆ ಅರ್ಧ ಗಂಟೆ ಆಗ್ಬೋದು. ಏನ್ ಮಾಡೋಣ ಈಗ, ಬಿಡೋಣ, ಬಿಟ್ಬಿಡಿ, ಎರಡೂವರೆ ಪುನಃ ಸೇರೋಣ, ಮತ್ತೆ ಐ ವಿಲ್ ಕಂಟಿನ್ಯೂ ಆಫ್ಟರ್ ಹಾಫ್ ಅನ್ ಅವರ್ 45 minutes. ಅಲ್ಲ ಈಗ ಒಂದ್ ಗಂಟೆ ಆಯ್ತು, ಈಗ ಈಗ ತಾವು ಮಾತಾಡಿರೋದು ಒಂದ್ ಗಂಟೆ ಆಗಿದೆ. ಈ ಕಡೆ ಸ್ವಲ್ಪ ನೋಡಿ, ಇನ್ನು ಅರ್ಧ ಗಂಟೆ ಅಂತಾರೆ. ಇಲ್ದಿದ್ರೆ ಮತ್ತೆ ಪೈಲೇಸೆ ಚಾಲಕರು ಮತ್ತೆ 2 hours ಅವ್ರಿಗೆ ಖಂಡಿತ ಬೇಕೇ ಬೇಕಾಗ್ತದೆ. ನೀವು ಏನು ಮಾಡೋಕ್ಕಾಗಲ್ಲ ಅವ್ರು. ಅಲ್ಲ ಹಾಗಾದ್ರೆ ತಾವು ಈಗಲೇ ಮಾತಾಡ್ಬಿಡಿ, ಇಲ್ಲ ಕಂಟಿನ್ಯೂ ಮಾಡಿ ಮುಗಿಸ್ಬಿಡಿ ತಾವು. ಈನೋಸ್ ಬಸವರಾಜ್ ಪಾಪ, ನಾನು ಮಾತಾಡೋದೆಲ್ಲ ಇಲ್ಲ. ನನಗೇನು ಅಂದರೆ MLC ಆಗಿದ್ದಾಗ ಗೊತ್ತಿದೆ, ಇಲ್ಲ ಸಿದ್ದರಾಮಯ್ಯವ್ರು ಗೊತ್ತಿದೆ, ಮಿನಿಸ್ಟರ್ ಆದ್ಮೇಲೆ ಗೊತ್ತಿದೆ, ಈಗಲೂ ಗೊತ್ತಿದೆ. ಈಗ ಸಿದ್ದರಾಮಯ್ಯವ್ರು ಹೇಗೆ ಮಾತಾಡೋದು ಈಗ ಸಿದ್ದರಾಮಯ್ಯವರು ಈಗ ಬದ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ಮುಕ್ಕಾಲಿಗೆ ಊಟ ಮಾಡ್ಲಿಕ್ಕೆ ಓಲೇಬೇಕು. ಲಂಚ್ ಕೊಟ್ಬಿಟ್ಟು 2:30 ಮತ್ತೆ ಶುರು ಮಾಡಿ ಹಾಫ್ ಅನ್ ಅವರ್ ನಾನು ಮಾತಾಡಿ ಮುಗಿಸ್ತೀನಿ. ಅಲ್ಲ ನಂದು ಒಂದೇ ಒಂದು ಅಲ್ಲ ಪಥ್ಯದಲ್ಲಿ ಅಲ್ಲ. ಓಕೆ, ನಾನು ಎಗ್ರೀಡ್ ಬಿಡ್ತೀನಿ, ನಾನು ಹಾಗೆಲ್ಲ ನಾನು ತೊಂದರೆ ಕೊಡೋದಿಲ್ಲ. ಈಗ ಒಂದೇನು ಅಂದ್ರೆ, ಈಗ ನಿಮ್ಮದೇ ಸದಸ್ಯರು ಅನೇಕರು ಭಯಂಕರ ಅಗ್ರೆಸಿವ್ ಆಗಿದ್ದಾರೆ ಮಾತಾಡಬೇಕು ಅಂತ ನೋಡಿದೀನಿ. 3 hours ಚರ್ಚೆ ಮಾಡಿದ್ರಲ್ಲ, ಹಾಂ, ಅಂದರೆ ಅವರು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಅಂದರೆ ಇದೇ ಸೇಮ್ ಇಶ್ಯೂ, ಈ ರೂಪಕಲ್ಲ ಇದ್ದಾರೆ, ಸೋಮ್ಯಾರೆಡ್ಡಿ ಇದ್ದಾರೆ, ಹಿಂಗೆ ಅನೇಕರು ಹಿಂಗಿದ್ದೆಲ್ಲ ಕೊಟ್ಟವರು ಇದ್ದಾರೆ. ನೀನು ಮಾತಾಡ್ತೀಯ, ಅದೇ ಅದೇ ನೋಡಿ ಹಿಂದೆ ಎಷ್ಟು ಕೈ ಬರ್ತಾ ಇದೆ ಅಂತ. ಓಕೆ, ಅಂದರೆ ನಾನು ಅದನ್ನು ಅಡ್ಜಸ್ಟ್ ಮಾಡೋದು ಹೇಗೆ ಅನ್ನೋದು ಅಷ್ಟೇ ಇಶ್ಯೂ. ಈ ಟೈಮ್ ಅಲೋಕೇಶನ್ ದೃಷ್ಟಿಯಿಂದ ಅದನ್ನು ಕೇಳಿರೋದು ಅಂತ. ಅಂದ್ರೆ ತಾವು ಊಟ ಈಗ ಮುಗಿಸ್ತೀರಾ ಅಥವಾ ಊಟ ಮಾಡಿದ್ಮೇಲೆ ಬಂದ್ಮೇಲೆ? ಅಲ್ಲ ಸಭಾನಾಯಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಮುಗಿಸ್ಬಿಡ್ಲಿ. ಅವ್ರು ಹೇಳ್ತಾರೆ ಪಾಪ, ಅವ್ರ ಸಲಹೆ ಅದು ಪಾಪ, ಚೀಫ್ ಮಿನಿಸ್ಟರ್ ಸಲಹೆ ನಾನು ಅಲ್ಗಳಿಯಲ್ಲ. ಅದರಿಂದ ನಾನು ಬಂದ್ಮೇಲೆ ಬಂದು ಪುನಃ 2:30 ಸೇರೋಣ. 2:30 ನೀವು ಹೆಂಗೆ ಹೇಳ್ತೀರಿ ಅಷ್ಟೊತ್ತಿಗೆ ಹೇಳ್ತೀರಿ, ಹಂಗೆ ಬರ್ತೀನಿ ನಾನು, ಬಂದು ಮುಂದುವರಿಸ್ತೀನಿ. ಈಗ ಅವ್ರನ್ನೇ ಯಾಕೆ ನೋಡ್ತೀನಿ ನಿಮ್ಮ? ಅಲ್ಲ ನಾನೇ ಮಾಡೋನು, ನಾನೇ ಕೊಡೋ ಮೇಲೆ ವಿಶ್ವಾಸ ಇಟ್ಟಿರೋದು, ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಬಸವರಾಜ್ ಮೇಲೆ ವೈಯಕ್ತಿಕವಾಗಿ ನಮ್ಮ ಸ್ನೇಹ ಬೇರೆ. ಆದ್ರೂ ಸರ್ ಇತ್ತೀಚೆಗೆ ಅವ್ರು ಭಾಳ ಲೆಫ್ಟಿಸ್ಟ್ ಆಗ್ಬಿಟ್ಟಿದ್ದಾರೆ ತಾವೆಲ್ಲ ನೋಡಿ ನೋಡಿ ನೋಡಿ. ಜ್ಞಾನೇಂದ್ರ ಹೆಂಗೆ, ವಾಟ್ ಯು ಸೇ? ಹಾಗಾದ್ರೆ ಈಗ ಊಟಕ್ಕೆ ಬಿಡೋಣ, 2:30 ಸೇರುವಂತೆ ಸದನವನ್ನ ಮುಂದೂಡಲಾಗಿದೆ.